ಮತ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಸತ್ಯಮೇವ ಜೇತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಶನಿ ಮಹಾರಾಜನ ರಾಶಿ ಬದಲಾವಣೆ ಯಾರಿಗೆ ಯಾರೇ ಯಾವ ರಾಶಿಗೆ ಯಾವ ಯಾವ ಫಲಗಳು ಬರ್ಬೋದು ಅದರ ಬಗ್ಗೆ ಮಾತಾಡಿದರೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೆ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸು ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೆಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಇವತ್ತು ಮತ್ತೆ ಯಾವ ರೀತಿ ಶನಿ ಮಹಾರಾಜನ ಒಂದು ಎಫೆಕ್ಟ್ ನಮ್ಮ ಮೇಲೆ ಬೀಳುತ್ತೆ ಅದನ್ನು ತಿಳಿಯೋಕೆ ಪ್ರಯತ್ನ ಮಾಡೋಣ ನಿನ್ನೆ ತುಲಾ ಲಗ್ನ ಹೇಳಿಕೊಟ್ಟಿದ್ದೇನೆ ಇವತ್ತು ವೃಶ್ಚಿಕ ವೃಷ್ಟಿಕ ಲಗ್ನಕ್ಕೆ ಓಕೆ ತುಲಾ ಆಗಿದೆ ವೃಷ್ಟಿಕ ಲಗ್ನಕ್ಕೆ ಬಂದ ವೃಷ್ಟಿಕ ಲಗ್ನದವರಿಗೆ ಶನಿ ಮಹಾರಾಜನ ಎಫೆಕ್ಟ್ ಯಾವ ರೀತಿ ಬರ್ಬೋದು ರೈಟ್ ಸೊ ಇಲ್ಲೇನಾಗುತ್ತೆ ವೃಷ್ಟಿಗ ಲಗ್ನ ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾರಾಜ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ನಂತರ ಮೇಷರಾಶಿಯಲ್ಲಿ ಸಾರಿ ನಾಲ್ಕನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಫೋರ್ತ್ ಹೌಸಲ್ಲಿ ಭ್ರಮಣ ಮಾಡ್ತಾನೆ ವಿಶೇಷವಾಗಿ ಈಗಿಂದೀಗಲೇ ಅದರ ಎಫೆಕ್ಟ್ ಸ್ಟಾರ್ಟ್ ಆಗಿದೆ ತೊಂದರೆ ಇಲ್ಲ ಅಥವಾ ನಾಲ್ಕನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡಬೇಕಾದ್ರೆ ಏನಾಗುತ್ತೆ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಇಂಡಿಕೇಷನ್ ಯಾಕಂದರೆ ನಾಲ್ಕನೇ ಮನೆ ಅದು ಚಂದ್ರನಿಗೆ ಸಂಬಂಧಪಟ್ಟಂಥ ಮನೆ ರೈಟ್ ಅಲ್ಲಿಯೇ ಚ ಶನಿಯ ಭ್ರಮಣ ಆಗ್ತಾ ಉಂಟು ಈಗ ನಾಲ್ಕನೇ ಮನೆ ಕುಂಭರಾಶಿ ಕುಂಭರಾಶಿಯಲ್ಲಿ ಶನಿಯ ಭ್ರಮಣ ಆಗ್ತಾ ಉಂಟು ತುಂಬ ಒಳ್ಳೆ ರಿಸಲ್ಟ್ ಅಲ್ಲ ಓಕೆ ಆನಂತರ ಅಲ್ಲಿ ಶನಿ ಏನು ಮಾಡ್ತಾನೆ ಚಂದ್ರನಿಗೆ ಡಿಸ್ಟರ್ಬೆನ್ಸನ್ನು ಮಾಡಿದೆ ಅಂದರೆ ಮಾನಸಿಕ ರೀತಿಯಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಷನ್ ಇರ್ತದೆ ಮತ್ತೊಂದು ವಿಚಾರ ಏನಂದರೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಅದರಲ್ಲೆಲ್ಲೂ ಕೂಡ ನಿಮಗೆ ಒಂಥರ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಎಲ್ಲೋ ಒಂದು ಕಡೆ ವೃಷ್ಟಿಕ ಆಸ್ತಿಯ ಪಾಲು ಆಗಬೇಕಂತ ಇಟ್ಕೊಳ್ಳೋಣ ಆಗ ನಿಮ್ಮ ನಿಮಗೇ ಪ್ರೆಷರ್ ಆಗಿಬಿಡ್ತಾರೆ ಆಸ್ತಿಯ ಪಾಲು ಮಾಡಲಿಕ್ಕೆ ಆಸ್ತಿಯ ಪಾಲನ್ನು ಬೇಗ ಮಾಡಿ ಅಥವಾ ನನಗೆ ಇಷ್ಟು ಬೇಕು ಅಥವಾ ಅದು ಹಾಗೆ ಆಗಬೇಕು ಹೀಗೆ ಅಥವಾ ಪ್ರೆಷರ್ ನಿಮಗೆ ಕ್ರಿಯೇಟಂದು ಮಾಡೋದು ಸಹಜ ಅಂತ ಹೇಳ್ತೇನೆ ಅದಕ್ಕೋಸ್ಕರ ನಾಲ್ಕನೇ ಮನೆ ಶನಿ ತುಂಬ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ಅಲ್ಲ ಅಲ್ವಾ ಇನ್ನೊಂದೇನಾಗುತ್ತೆ ಒಂದು ವೇಳೆ ಅನಿಸ್ಕೊಳ್ಳಿ ನಿಮ್ಮ ನಾಟಲ್ ಚಾಟಲ್ಲಿ ಅಂದರೆ ನಿಮ್ಮ ಲಗ್ನ ಕುಂಡಲಿಯಿಂದಲೇ ನಿಮ್ಮ ಲಗ್ನ ಲಗ್ನಕುಂಡಲ್ಲಿ ಯಾವುದಿದೆ ಅದರಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ ಅದು ಕೂಡ ನಿಮಗೆ ಸಮಸ್ಯೆ ಅದರ ಶನಿಯ ಮೇಲೆ ಶನಿಯ ಭ್ರಮಣ ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಶನಿಯ ಮೇಲೆ ಶನಿಯ ಭ್ರಮಣ ಬರುವಾಗ ಅದು ಬಹಳಷ್ಟು ಸಮಸ್ಯೆಗಳನ್ನು ತೊಂದರೆಗಳನ್ನು ಭೂಮಿ ವಿಚಾರದಲ್ಲಿ ಡೆಫಿನೆಟಾಗಿ ನಿಮಗೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಳ್ಬೇಕು ಆನಂತರ ಶನಿ ಮಹಾರಾಜ ನಾಲ್ಕನೇ ಮನೆಯಲ್ಲಿರುವಾಗ ಎಲ್ಲಿ ನೀವು ಭೂಮಿ ಖರೀದಿ ಮಾಡ್ತೀರಾ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಥವಾ ಒಂದು ಗಾಡಿನೇ ತಗೊಳ್ತೀರಾ ಬಹಳ ಪೂರ್ವಾಪರವಾದ ಚಿಂತನೆಗಳನ್ನು ಇಟ್ಟುಕೊಂಡು ನಂತರ ನೀವು ಪ್ರೊಸೀಡ್ ಆಗಬೇಕೇ ಹೊರತು ಏನೋ ಒಂದು ಮಾಡಲಿಕ್ಕೆ ಹೋಗಿ ಮತ್ತೇನೋ ಮಾಡುವಂಥದ್ದು ಬೇಕಾಗಿಲ್ಲ ಇಲ್ಲ ಅಂದಕ್ಕೆ ಕೆಲವೊಂದು ಬಾರಿ ಏನಾಗುತ್ತೆ ನೀವೇನು ಖರೀದಿ ಮಾಡ್ತೀರಾ ಅಥವಾ ಒಂದು ಜಾಗನೇ ಖರೀದಿ ಮಾಡಿದಿರಿ ಮನೆಯೇ ಖರೀದಿ ಮಾಡಿದಿರಿ ವಾಹನನೇ ನಿಮ್ಮ ಕೆಲಸಕ್ಕೆ ಬಾರದೆ ಹೋಗ್ಬೋದು ನೀವು ಅದನ್ನು ಬಿಟ್ಟು ಬಿಡಬೇಕಾದೀತು ಅಥವಾ ನೀವು ಬೇರೆಯವರಿಗೆ ಕೊಡಬೇಕಾದೀತು ಅಥವಾ ಮಾರುವಂಥ ಪರಿಸ್ಥಿತಿ ಕೂಡ ನಿಮಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ನಿಮ್ಮ ಜಾತಕದಲ್ಲಿ ಏನಾದರೂ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಅವರ ಜಾತಕದಲ್ಲಿ ನಾಲ್ಕನೇ ಮನೆಗೆ ಗುರುವಿನ ದೃಷ್ಟಿ ಅಥವಾ ಶನಿಯ ಮೇಲೆ ಗುರುವಿನ ದೃಷ್ಟಿ ಶನಿ ಮಹಾರಾಜನ ಮೇಲೆ ಗುರುವಿನ ದೃಷ್ಟಿ ಉಂಟು ಅಂತಾದಾಗ ಹಲವಾರು ರೀತಿಯ ತೊಂದರೆಗಳು ಆಗಿ ನಿವಾರಣೆ ಆಗಿ ಸ್ಟಾರ್ಟ್ ಆಗ್ತವೆ ಅನ್ಯಥಾ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದೆ ಓಕೆ ಇದು ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಬಾ ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ಆಗುತ್ತೆ ನಿಮಗೆ ಸೊ ಇದನ್ನೆಲ್ಲ ನೋಡಿ ಅಲ್ಲೇನಾಗುತ್ತೆ ಹೆಚ್ಚಾಗಿ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕಾಯ್ತಾ ಯಾವುದೇ ಒಂದು ಯಾವುದೇ ಒಂದು ವಿಚಾರ ಇರಲಿ ಅಲ್ಲಿ ಬಹಳ ಪೇಷನ್ಸ್ ಇಟ್ಕೊಂಡು ಬಹಳ ಒಳ್ಳೆ ರೀತಿ ನಿರ್ಧಾರಗಳನ್ನು ಮಾಡಿಕೊಂಡು ನೀವು ಹೋದಾಗ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತೂ ಆಗುತ್ತೆ ಈಗ ನಿಮಗೆ ಪೇಷನ್ಸ್ ಇಲ್ಲ ಎಲ್ಲ ಅರ್ಜೆಂಟ್ ಆಗಬೇಕು ಎಲ್ಲ ನಾಳೆನೇ ಬೇಕು ಅಂದಾಗ ಮೇ ಬಿ ತೊಂದರೆಗಳ ತೊಂದರೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂದರೆ ಅದು ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಕೆಲವೊಮ್ಮೆ ಹೆಣ್ಣು ಇರ್ತಾರೆ ಅವರ ತಂದೆ ತೀರ್ಕೊಂಡಿರ್ತಾರೆ ನಿಮಗೇನೋ ಅವಸರ ಒಂದು ವರ್ಷದೊಳಗೆ ಮ್ಯಾರೇಜ್ ಆಗಲೇಬೇಕು ಅಂತ ಆಗ ಯಾರು ಸಿಕ್ಕಿದ್ರು ಅವರಿಗೆ ಕಟ್ಟಿಬಿಡ್ತೀರ ಅವರನ್ನು ರೈಟ್ ತಾನೇ ಬಟ್ ಈ ರೀತಿ ಅರ್ಜೆಂಟಾಗಿ ಮ್ಯಾರೇಜ್ ಮಾಡಿದಾಗ ಏನಾಗುತ್ತೆ ಮೇ ಬಿ ಅವರ ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇರುತ್ತೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಡಿವೋರ್ಸ್ ಆಗ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಮತಭೇದಗಳು ವಿಶೇಷ ರೀತಿಯಲ್ಲಿ ಉಂಟಾಗ್ಬೋದು ಅಂತ ಒಂದು ಅದಕ್ಕೇ ಎಮರ್ಜೆನ್ಸಿ ಅರ್ಜೆಂಟ್ ಅರ್ಜೆಂಟಾಗಿ ಯಾವುದೇ ಕೆಲಸವನ್ನು ಮಾಡೋದು ನಿಷಿದ್ಧ ಮಾಡಬಾರ್ದು ಪಂಚವಾರ್ಷಿಕ ಯೋಜನೆಗಳನ್ನು ಹೇಗೆ ನಮ್ಮ ಸರ್ಕಾರ ಹಾಕ್ಕೊಂಡೋಗುತ್ತೆ ಅದೇ ರೀತಿ ನಾವು ಕೂಡ ಒಂದಷ್ಟು ವರ್ಷಗಳ ಕಾಲ ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ ಅಲ್ವಾ ಒಂದು ಗಾಡಿ ತರೋದಾದರೂ ಕೂಡ ಒಂದಷ್ಟು ಜನರ ಜೊತೆ ನೀವು ಕೇಳಿ ಕೇಳಿಸ್ಕೊಳ್ಬೇಕಾಗುತ್ತೆ ಈಗೆಲ್ಲ ಈಗೆಲ್ಲ ಏನಾಗುತ್ತೆ ಈಗೆಲ್ಲ ಈ ಹೈಬ್ರಿಡ್ ಎಲ್ಲ ಗಾಡಿ ಬಂದು ತುಂಬ ಜನಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಹೈಬ್ರಿಡ್ ಅಂದ್ರೇನು ಹೈಬ್ರಿಡ್ ಅಂದ್ರೇನು ಅದು ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅದು ಹಾಗೆ ಕೊಡುತ್ತೆ ಅಲ್ಲೂ ನೀವೆಲ್ಲ ಯೂಟ್ಯೂಬಲ್ಲಿ ಹೋಗಿ ನೋಡಿರ್ತೀರ ಅದು ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅದು ಹಾಗೆ ಮಾಡುತ್ತೆ ಹೀಗೆ ಮಾಡುತ್ತೆ ಆ್ಯಕ್ಚುಲಿ ಹಾಗೆ ಅಲ್ಲದು ಹೈಬ್ರಿಡ್ ಗಾಡಿ ಏನು ಮಾಡುತ್ತೆ ನಿಮಗೆ ಎಲ್ಲೊಂದು ಕಡೆ ನೀವೊಂದು ಈಗ ಉಡುಪಿಯಲ್ಲಿ ನೀವು ಪ್ರಯಾಣ ಮಾಡ್ತಾಯಿದ್ರಿ ಉಡುಪಿ ಸಿಟಿಯೊಳಗೆ ಮಂಗಳೂರು ಸಿಟಿಯೊಳಗೆ ಬ್ಯಾಂಗ್ಳೂರು ಸಿಟಿ ಪ್ರಯಾಣ ಮಾಡ್ತಾರೆ ಏನಾಗುತ್ತೆ ನೀವು ಯಾವಾಗ ಗಾಡಿಯನ್ನು ನಿಲ್ಲಿಸ್ತೀರಾ ಆ ಮೂಮೆಂಟಲ್ಲಿ ಅಂದರೆ ಅದರ ಮೋಟಾರ್ ಬೀಳುತ್ತೆ ಮೋಟಾರ್ ಬಂದು ಬಿದ್ದಾಗ ಏನಾಗುತ್ತೆ ಪೆಟ್ರೋಲ್ ಏನು ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಹೊರತು ಬೇರೆ ಯಾವುದೇ ರೀತಿಯ ಬದಲಾವಣೆಗಳು ಅದರಲ್ಲಿ ಅಂತೂ ಖಂಡಿತ ಇಲ್ಲ ಓಕೆನಾ ಇನ್ನೀಗ ಏನೇನೋ ಬರುತ್ತೆ ಫ್ಯೂಚರಲ್ಲಿ ಅದು ವಿಷಯ ಬೇರೆ ಈಗಿರೋ ಗಾಡಿಗಳು ಇಷ್ಟೇ ಅಲ್ವಾ ಅದು ಯಾರಿಗೆ ಉಪಯೋಗ ಆಗುತ್ತೆ ಯಾರಿಗೆಲ್ಲ ಸಿಟಿ ಒಳಗೆ ತಿರುಗ್ತಾರೆ ಅವ್ರಿಗೆ ಉಪಕಾರ ಉಪಕಾರ ಪರವಾಗಿಲ್ಲ ಅದೇ ದೂರ ಟ್ರಾವೆಲಿಂಗ್ ಮಾಡುವವರಿಗೆ ಏನು ಉಪಕಾರಕ್ಕೆ ಬರುವುದೇ ಇಲ್ಲ ಯಾಕಂದರೆ ನಾರ್ಮಲ್ ಗಾಡಿ ಹೇಗೆ ಉಂಟು ಹಾಗೇನೇ ಇರುತ್ತೆ ಸೊ ಇದು ಪರಿಸ್ಥಿತಿ ರೈಟಾ ಅದಕ್ಕೋಸ್ಕರ ಅಷ್ಟು ವಿಚಾರ ವಿಮರ್ಶೆಗಳನ್ನು ಮಾಡಿಕೊಂಡು ನೀವು ಹೋಗಬೇಕಾಗ ಯಾಕಂದರೆ ಗಾಡಿ ವಿಚಾರದಲ್ಲಿ ನಿಮಗೀಗ ಶೋರೂಮ್ನವ್ರು ಹೇಳಿದ್ರು ಕೂಡ ಅವರು ಹೇಳ್ತಾರೆ ಹತ್ತೊಂಬತ್ತು ಇಪ್ಪತ್ತು ಮೈಲೇಜ್ ಕೊಡುತ್ತೆ ರೈಟ್ ಆ ನಂತರ ಯೂಟ್ಯೂಬಲ್ಲಿ ಹೋದರೂ ಕೂಡ ಅಲ್ಲಿ ಕೂಡ ಅದೇ ಇರ್ತದೆ ಪಾಪ ನೀವು ಹೌದು ಅಂತ ಹೇಳಿ ತಗೊಳ್ತೀರ ಬಟ್ ಹತ್ರ ಕೇಳಬೇಕಾಗುತ್ತೆ ಯಾರು ಗಾಡಿ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೇಳಿದರೆ ಅವ್ರ ಹತ್ರ ಕೇಳಿದಾಗ ಅವರು ಎಕ್ಸಾಕ್ಟಾಗಿ ಉತ್ತರ ಕೊಡ್ತಾರೆ ಈ ರೀತಿ ಮೈಲೇಜ್ ಬರುತ್ತೆ ಈ ರೀತಿ ಈ ರೀತಿ ಆಗ ಪರ್ಫೆಕ್ಟ್ ಈಗ ಇದಕ್ಕೇನು ಹೇಳೋದು ಕಾಮನ್ ಸೆನ್ಸ್ ಬೇಕು ಅಂತ ಅಲ್ವಾ ನೀವು ಯಾರನ್ನು ನಂಬೇಕೀಗ ನೀವು ಯೂಟ್ಯೂಬನ್ನು ನಂಬುವ ಹಾಗಿಲ್ಲ ನೀವು ಅಲ್ಲಿ ಶೋರೂಮಲ್ಲಿದ್ದರೆ ಅವರನ್ನು ಯಾಕಂದರೆ ಅವರು ಕಂಪನಿಯ ಕಂಪನಿಯನ್ನು ನಿಮಗೆ ಮೈಲೇಜ್ ಅದನ್ನು ಹೇಳಿರ್ತಾರೆ ಹಾಗೆ ಏನು ಮಾಡ್ತಾರೆ ಸೊ ಇದೇ ಪರಿಸ್ಥಿತಿ ಪ್ರತಿಯೊಂದರಲ್ಲೂ ಕೂಡ ಒಂದು ಜಾಗ ಖರೀದಿ ಮಾಡಬೇಕಾದ್ರೂ ಕೂಡ ಅದರ ಪೂರ್ವಾಪರಗಳನ್ನು ತಿಳ್ಕೊಳ್ಬೇಕಾಗುತ್ತೆ ನೀವು ಎಲ್ಲರೂ ಚೆಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಮೋಸ ಹೋಗುವಂಥ ಸಾಧ್ಯತೆಗಳು ಅದು ಪ್ರಯೋಜನಕ್ಕೆ ಬಾರದ ಸಾಧ್ಯತೆ ಸಾಧ್ಯ ತೀರಾ ಜಾಸ್ತಿ ಆನಂತರ ಒಂದು ಜಾಗ ಖರೀದಿ ಮಾಡಬೇಕಾದ್ರೆ ಆ ಜಾಗಕ್ಕೆ ನೀವು ವಾಸ್ತು ತಜ್ಞನ ಕರ್ಕೊಂಡು ಹೋಗೋದು ಅವ್ರ ಹತ್ರ ಪರಿಶೀಲನೆ ನಡೆಸೋದು ಅವ್ರು ಹಾ ಅಂದರೆ ಅದನ್ನು ತೆಗೆದುಕೊಳ್ಳೋದು ಅಲ್ವಾ ಆ ಮೂಮೆಂಟಲ್ಲಿ ಕೂಡ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯರಾಜ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಎಲ್ಲೊಂದು ಕಡೆ ಜಾಗ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಗಾಡಿ ಗಾಡಿ ಖರೀದಿ ಮಾಡಬೇಕಂದಾಗ ತೊ ಅದರ ಪೂರ್ವಪರಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ನೀವು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಅತ್ಯುತ್ತಮವಾದ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ತೊ ಈ ಥರದ್ದು ಮಾಡ್ಬೋದು ತಾನೆ ನೀವು ಪರವಾಗಿಲ್ಲ ಈ ಜಾತಕಕ್ಕೆ ಶನಿಯಾರು ತೃತೀಯಾಧಿಪತಿ ಮೂರನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಹಾಗಾದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಭೂಮಿ ವಿಚಾರದಲ್ಲಿ ಮತಭೇದಗಳು ಉಂಟಾಗ್ಬೋದು ಮಾತುಕತೆಗಳಾಗ್ಬೋದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಲ್ಲೆಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಶುರುವಾಗುತ್ತೆ ಓಕೆ ಇದೊಂದು ವಿಚಾರ ಆನಂದರೆ ನಿಮ್ಮ ಒಡ ಹುಟ್ಟಿದವರ ಒಂದು ಕುಟುಂಬ ಜೀವನ ಕೂಡ ಡಿಸ್ಟರ್ಬೆನ್ಸ್ಗಳಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ನಾಲ್ಕನೇ ಮನೆ ಶನಿ ಬಂದಿದ್ದಾನೆ ಖಂಡಿತ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾವಾಗ ಯಾವಾಗ ನಿಮಗೆ ನಿಮ್ಮ ಜಾತಕದಲ್ಲಿ ಶನಿ ದಶೆ ಶನಿ ಭುಕ್ತಿ ನಡೀತೊಂಡು ಆ ಪಾರ್ಟಲ್ಲಿ ಖಂಡಿತವಾಗಿ ನಿಮಗೆ ಆ ಒಂದು ಶನಿ ಮಹಾರಾಜನಿಗೆ ಸಂಬಂಧಪಟ್ಟಿದೆ ನಾಲ್ಕನೇ ಮನೆ ಶನಿ ಮಹಾರಾಜ ಸಂಬಂಧಪಟ್ಟಿದೆ ತಂದೆಗೆ ಆರೋಗ್ಯದಲ್ಲಿ ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದು ವಿಶೇಷ ತಾಯಿ ಟೆನ್ಷನ್ನಲ್ಲಿ ಬರ್ತಾರೆ ತಾಯಿ ಪ್ರೆಷರ್ಗೊಳಗಾಗ್ತಾರೆ ಈ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಅಂಥ ಒಂದು ಇಂಡಿಕೇಷನ್ ಇದೆ ರೈಟ್ ಓಕೆ ಈಗ ಓಕೆ ಹಾಗಾದರೆ ಮೂರನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಏನಾಗುತ್ತೆ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ಪೇಪರ್ ರಿಲೇಟೆಡ್ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬೋದು ಡಾಕ್ಯುಮೆಂಟ್ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ನಿಮಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಖಂಡಿತ ಬರ್ಬೋದು ನಾನು ಇಷ್ಟೊಂದು ಹೇಳ್ತೇನೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಅದೇನು ಜಾಗ ಖರೀದಿ ಮಾಡ್ತೀರಾ ಅದೇನು ನೀವು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಪೂರ್ವಾಪರಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ನೀವು ಹೋದಾಗ ಮೇ ಬಿ ಜಯ ಸಿಗ್ಬೋದು ಪೇಷನ್ಸನ್ನು ಇಟ್ಟುಕೊಂಡು ಹೋದಾಗ ಮೇ ಬಿ ನಿಮ್ಮ ಪಾಲಿಗೆ ಜಯ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಪರವಾಗಿಲ್ಲ ರೈಟ್ ತಾನೆ ಓಕೆ ಗೊತ್ತಾಯ್ತೀಗ ನೆಕ್ಸ್ಟ್ ಬಂದ ಶನಿ ಮಹಾರಾಜ ಎಲ್ಲೆಲ್ಲ ದೃಷ್ಟಿ ಇಟ್ಟಿದ್ದಾನೆ ಏನಾಗುತ್ತೆ ಅದರ ಬಗ್ಗೆ ಓಕೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದಾಗ ಪಂಚಮ ಶನಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಒಂದು ಓಕೆ ಪಂಚಮ ಶನಿ ಸ್ಟಾರ್ಟ್ ಆಗಿದೆ ಒಳ್ಳೆಯ ಲಕ್ಷಣ ಅಲ್ಲ ಅಂತ ಇಂಡಿಕೇಶನ್ ಇದೆ ಶನಿ ಮಹಾರಾಜಿಂದ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಆನಂತರ ಪರಿಹಾರಗಳು ಏನಿವೆ ನಿನ್ನೆ ಮತ್ತು ಮೊನ್ನೆ ಸಂಚಿಕೆಯಲ್ಲಿ ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ರಿಪೀಟ್ ರಿಪೀಟಾಗಿ ನೋಡಿಕೊಳ್ಳಿ ಪರಿಹಾರಗಳು ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ಹಾಗಾದರೆ ಶನಿ ಮಹಾರಾಜ ಇಲ್ಲಿ ಏನು ಮಾಡ್ತಾನೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡ್ತಾ ಇದ್ದಾನೆ ಸಿಕ್ಸ್ತ್ ಹೌಸನ್ನು ವೀಕ್ಷಣೆ ಆರನೇ ಮನೆ ಆರನೇ ಮನೆ ರೋಗ ಋಣ ರಿಪುಗೆ ಸಂಬಂಧಪಟ್ಟಂತೆ ಸೇವೆಗೆ ಸಂಬಂಧಪಟ್ಟಂತ ಜಾಗ ಅದು ಹಾಗಾದ್ರೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ನೀವೇನಾದರೂ ಈಗಾಗಲೇ ನಿಮಗೆ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿರ್ತದೆ ಕೆಲವರೆಲ್ಲ ಮನೆ ಮಾಡಿರ್ತಾರೆ ಅವರಿಗೆ ಲೋನ್ ತೀರಿಸುವಂತ ಟೆನ್ಷನ್ ಬರುತ್ತೆ ಅವ್ರು ಲೋನ್ ತೀರಿಸಬೇಕು ಲೋನ್ ಕೊಡಬೇಕು ಲೋನನ್ನು ಅವರು ಮರುಪಾವತಿ ಮಾಡಬೇಕಾದಾಗ ಪ್ರಾಬ್ಲಮ್ ಆಗ್ಬೋದು ಅವರಿಗೆ ಇ ಎಮ್ ಐ ಕಟ್ಟಿಗೆ ಸಮಸ್ಯೆಗಳು ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೇನೆ ಅಥವಾ ನಿಮ್ಮ ಸರೌಂಡಿಂಗ್ ಇರುವವರ ಜೊತೆಗೇನೆ ಅಥವಾ ನಿಮ್ಮ ಕ್ಲೋಸ್ ಆಗಿರೋ ಜೊತೆಗೇ ಮತಭೇದಗಳು ಉಂಟಾಗಿ ನಿಮಗೆ ಅವರ ಮುಖಾಂತರನೇ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಇದನ್ನು ನೋಡ್ಕೊಳ್ಬೇಕು ನೀವು ಅಲ್ವಾ ಯಾಕಂದರೆ ಇ ಎಮ್ ಐ ಕಟ್ಟಲಿಕ್ಕೆ ಆಗುತ್ತಾ ಇಲ್ವಾ ನೋಡಿ ಏನಾಗುತ್ತೆ ಅಂತ ರೈಟ್ ತಾನೆ ಓಕೆ ನಿನ್ನೆ ನಿನ್ನೇ ಹೇಳಿದ್ದೇನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರ್ತದೆ ಇವತ್ತು ಕೂಡ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟದ ವಿಚಾರಗಳು ಕೆಲವು ಪರಿಹಾರಗಳನ್ನು ಹೇಳಿಕೊಡ್ತೇನೆ ನಮ್ಮ ಪ್ರೋಗ್ರಾಮ್ನ ಕೊನೆಯಲ್ಲಿ ಅದನ್ನು ನೋಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ರೈಟ್ ಹಾಗಾದರೆ ಶನಿ ಮಹಾರಾಜನ ಮೂರನೇ ದೃಷ್ಟಿ ಆರನೇ ಮನೆಗೆ ಬಿದ್ದಿರುವುದರಿಂದ ಡೆಫಿನೆಟ್ ಆಗಿ ರೋಗ ಋಣ ರಿಪು ರೋಗ ಅಂದರೆ ಆರೋಗ್ಯದ ಸಮಸ್ಯೆ ಬರ್ಬೋದು ಹಣಕಾಸಿನ ಸಮಸ್ಯೆ ಬರ್ಬೋದು ಅದರ ಜೊತೆಗೆ ಲೋನ್ನ ಸಮಸ್ಯೆ ಬರ್ಬೋದು ಶತ್ರು ಕಾಟ ಬರ್ಬೋದು ನಿಮ್ಮ ಪಾಲಿಗೆ ನಿಮ್ಮ ಕಾರ್ಯಕ್ಷೇತ್ರ ಡಿಸ್ಟರ್ಬೆನ್ಸ್ ಆಗ್ಬೋದು ಕಾರ್ಯಕ್ಷೇತ್ರದಲ್ಲಿ ತುಂಬ ತುಂಬಾ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಿಮಗೆ ಕಷ್ಟ ಆಗುವಂಥ ಸಾಧ್ಯತೆಗಳು ನೋಡಿ ತೀರಾ ತೀರಾ ಜಾಸ್ತಿ ಇರ್ತದೆ ಸ್ವಲ್ಪ ಅಗ್ನಿ ಪರೀಕ್ಷೆ ಪೀರಿಯಡ್ ಇರ್ತದೆ ಈ ಸಮಯದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರ ರೈಟ್ ತಾನೆ ಬಟ್ ಇಷ್ಟೊಂದು ನೆನಪಿಟ್ಕೊಳ್ಬೇಕು ಒಂದು ಕಾಮನ್ ಸೆನ್ಸ್ ಅಂತ ಉಂಟು ಅಂತಾದಾಗ ಮೇ ಬಿ ಎಲ್ಲವೂ ಕೂಡ ಸಾಧ್ಯ ಉಂಟು ನಿಮ್ಮ ಎಲ್ಲವೂ ಕೂಡ ಸಾಧನೆ ಸಾಧ್ಯ ಉಂಟು ಕಾಮನ್ ಸೆನ್ಸೇ ಇಲ್ಲ ಅಂದಾಗ ಪ್ರಾಬ್ಲಮ್ ಕೂಡ ಆಗ್ಬೋದು ನಿಮಗೆ ರೈಟಾ ಓಕೆ ಆನಂತರ ಮಾಡ್ತಾನೆ ಶನಿ ಮಹಾರಾಜ ತನ್ನ ಏಳನೇ ದೃಷ್ಟಿಯಿಂದ ಹತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ರೈಟಾ ಶನಿ ಮಹಾರಾಜ ಏಳನೇ ದೃಷ್ಟಿಯಿಂದ ಹತ್ತನೇ ಮನೆ ನೋಡ್ತಾ ಹಾಗಾದರೆ ನಿಮ್ಮ ಜಾತಕದಲ್ಲಿ ಏಳನೇ ಹತ್ತನೇ ಮನೇಲಿ ಇನ್ಫ್ಲುಯೆನ್ಸ್ ಆಯಿತು ಆರನೇ ಮನೇನ ಇನ್ಫ್ಲೂಯೆನ್ಸ್ ಆಯಿತು ಹತ್ತನೇ ಮನೆ ನಿಮ್ಮ ಕಾರ್ಯಕ್ಷೇತ್ರ ಆರನೇ ಮನೆ ನಿಮ್ಮ ಕಾರ್ಯಕ್ಷೇತ್ರದ ಭಾಗ್ಯಸ್ಥಾನ ಹಾಗಾದ ಎರಡರಲ್ಲಿ ಕೂಡ ಶನಿ ದೃಷ್ಟಿ ಈಗ ಹಾಗಾದ ಏನಾಯ್ತು ಈಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಾ ಕೆಲವೊಂದು ಚಾಲೆಂಜಿಂಗ್ ಪೀರಿಯಡನ್ನು ನೀವು ಎದುರಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಹಾಗಾದರೆ ಕಾರ್ಯಕ್ಷೇತ್ರದ ಮಟ್ಟಿಗೆ ಬಹಳ ಗಮನ ಕೊಡಬೇಕು ಅಲ್ವಾ ವೃಷ್ಟಿಕ ರಾಶಿ ಲಗ್ನದವರು ಕಾರ್ಯಕ್ಷೇತ್ರನ ಬದಲಾವಣೆ ಮಾಡಬೇಕಾದರೂ ಕೂಡ ನೂರು ಬಾರಿ ಯೋಚನೆ ಮಾಡಿ ಹೋಗಬೇಕಾಗುತ್ತೆ ಇಲ್ಲಾಂದರೆ ಒಂದು ವೇಳೆ ಕೆಲಸ ಬಿಟ್ಟರೆ ಕೆಲಸ ಸಿಗದೆ ಹೋಗಿ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತೆ ಕೆಲಸ ಸಿಗದೆ ಹೋಗ್ಬೋದು ಡಿಲೇ ಆಗ್ಬೋದು ಅಥವಾ ನಿಮಗೆ ಏನು ಕೆಲಸ ಬೇಕಾದರೂ ಸಿಗದೆ ಹೋಗ್ಬೋದು ಸ್ಯಾಲ್ರಿ ಸರಿ ಇರೋ ಇಲ್ಲದೇ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಭಾಗ್ಯ ನಿಮ್ಮ ಜಾತಕದಲ್ಲಿ ನಾಲ್ಕನೇ ನಾಲ್ಕನೇ ಮನೆಯಿಂದ ಹತ್ತ ಸಾರಿ ನಾಲ್ಕನೇ ಮನೆಯಿಂದ ಏಳನೇ ದೃಷ್ಟಿ ಹತ್ತನೇ ಮನೆಗೆ ಶನಿಯದ್ದು ಆನಂತರ ಆರನೇ ಮನೆ ಎರಡೂ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ಆಗಿ ಕಾರ್ಯಕ್ಷೇತ್ರ ಬಹಳಷ್ಟು ಇನ್ಫ್ಲುಯನ್ಸ್ ಆಗುತ್ತೆ ಅಲ್ವಾ ಇದು ವಿಚಾರ ಅಥವಾ ಇದನ್ನು ಅರ್ಥ ಮಾಡಿಕೊಂಡಾಗ ಭಾಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಲ್ವ ಅಂದರೆ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಪೇಷನ್ಸ್ ಇಟ್ಕೊಂಡು ಹೋಗಿ ಅಷ್ಟು ಆದಷ್ಟು ನಿಮ್ಮಲ್ಲಿ ಆ ಶಾಂತತೆ ಇರಲಿ ಸೌಮ್ಯತೆ ಇರಲಿ ಎಲ್ಲ ರೀತಿಯಲ್ಲಿ ಕೂಡ ಆಗ ಗೆಲುವು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ ರೈಟ್ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಹಾಗಾದರೆ ಕೆಲಸವನ್ನು ಚೇಂಜ್ ಮಾಡೋದು ಅಲ್ವಾ ಇದ್ದ ಕೆಲಸವನ್ನು ಬಿಟ್ಟು ಬಿಡೋದು ಒಳ್ಳೆಯ ಲಕ್ಷಣ ಅಲ್ಲ ಏನು ಕೆಲಸ ಸಿಕ್ತೋ ಅದನ್ನು ಮಾಡ್ಕೊಳ್ಬೇಕು ಖಂಡಿತ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಪ್ರೆಷರ್ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒತ್ತಡ ಇರ್ತದೆ ನೀವು ಇಂಥ ಕೆಲಸವನ್ನು ಈ ಟಾರ್ಗೆಟನ್ನು ಪೂರ್ತಿ ಮಾಡಬೇಕಂತ ನೀವು ಮಾಡಲೇಬೇಕಾದೀತು ರೈಟಾ ಯಾವಾಗ ಶನಿ ಮಹಾರಾಜ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಆಗ ಈ ವಿಚಾರದಲ್ಲಿ ನಿಮಗೇನಾಗುತ್ತೆ ಒಂಥರ ಬಿಡುವು ಸಿಕ್ಕಿರ್ತದೆ ಪರವಾಗಿಲ್ಲ ಇಲ್ಲಾಂದರೆ ಕಾರ್ಯಕ್ಷೇತ್ರ ಬಹಳಷ್ಟು ಇನ್ಫ್ಲೂನ್ಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ಕೇರ್ಫುಲ್ ಆಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಆನಂತರ ಶನಿ ಮಹಾರಾಜ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಏನು ಮಾಡ್ತಾನೆ ಲಗ್ನವನ್ನು ನೋಡ್ತಾನೆ ಹತ್ತನೇ ದೃಷ್ಟಿಯಿಂದ ಒಳ್ಳೆ ಒಳ್ಳೆ ಲಕ್ಷಣ ಅಲ್ಲ ಹತ್ತನೇ ದೃಷ್ಟಿ ಹತ್ತನೇ ಲಗ್ನವನ್ನು ನೋಡಿದಾಗ ಲಗ್ನದಲ್ಲಿ ವೃಶ್ಚಿಕ ರಾಶಿ ಇದೆ ಹಾಗಾದರೆ ಅಲ್ಲಿ ಏನಾಯ್ತು ಈಗ ನಿಮಗೆ ಆರೋಗ್ಯದ ಸಮಸ್ಯೆ ಬರ್ಬೋದು ಕೆಲವೊಂದು ವಿಚಾರದಲ್ಲಿ ಆಪರೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಅದು ಎಲ್ಲಿಂದ ಬೇಕಾದರೂ ಆಪರೇಷನ್ ಆಗ್ಬೋದು ಆ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದು ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ಕೂಡ ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟು ನಿಮಗೆ ಮೇಜರ್ ಆಗಿ ಒಂದು ವಿಚಾರ ಅಂತೂ ಹೇಳಿಕೊಡ್ತೇನೆ ನಿಮಗೆ ನಿಮಗೇನಾಗುತ್ತೆ ಏನಾಗುತ್ತೆ ಏನಾಗುತ್ತೆ ಈಗ ವಿಶೇಷವಾಗಿ ವೃಶ್ಚಿಕ ಲಗ್ನದವ್ರಿಗೆ ಬೇಕಾದರೆ ನೀವು ಇದನ್ನು ಬರ್ದುಕೊಂಡಿಟ್ಟು ಪ್ರಯತ್ನ ಮಾಡಿ ಬರ್ದುಕೊಂಡಿಟ್ಕೊಳ್ಳಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ನಿಮಗೆ ಮೇಜರಾಗಿ ಸಮಸ್ಯೆ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಮೇಜರಾಗಿ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ನಿಮ್ಮ ಏಯ್ತ್ ಹೌಸ್ ಅಂದರೆ ಆಯುಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಂದರೆ ಎಲ್ಲೊಂದು ಕಡೆ ಆರೋಗ್ಯ ಬಹಳಷ್ಟು ಕೈ ಕೊಡ್ಬೋದು ಹೆಲ್ತ್ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ ಆಗ್ಬೋದು ಅಚಾನಾಗಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು ಬಟ್ ನೀವೇನೇ ಮಾಡಿದ್ರೂ ಪರಿಹಾರ ಕೂಡ ಆಗದೇ ಹೋಗ್ಬೋದು ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ತೀರಾ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಒಂದಷ್ಟು ರಹಸ್ಯ ವಿದ್ಯೆಗಳನ್ನು ಕಲಿಯಲಿಕ್ಕೆ ಪ್ರಯತ್ನ ಮಾಡಿ ಭಗವದ್ಗೀತೆಯನ್ನು ಬಹಳ ಜೋರಾಗಿ ಓದಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಗುರು ಚರಿತ್ರೆಯನ್ನು ಜೋರಾಗಿ ಓದಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಜೋರಾಗಿ ಓದಬೇಕು ಮನಸ್ಸಿನಲ್ಲಿ ಓದೋದಲ್ಲ ಜೋರಾಗಿ ಓದಬೇಕು ಅಲ್ವಾ ನಿಮ್ಮ ನಾಲಿಗೆ ಏನು ಅದು ಸರಿ ಸರಿಯಲ್ಲಿ ಆ ಒಂದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಅದನ್ನು ಉಚ್ಚಾರ ಮಾಡುವಂತಿರಬೇಕು ಪ್ರತಿಯೊಂದನ್ನು ಕೂಡ ಆವಾಗ ಏನಾಗುತ್ತೆ ನಿಮ್ಮ ಬುಧ ಚೆನ್ನಾಗಿರ್ತಾನೆ ಬುಧ ಚೆನ್ನಾಗಿದ್ದಾಗ ಸಾಧಾರಣ ಮಟ್ಟಿಗೆ ಎಲ್ಲ ಪರಿಸ್ಥಿತಿ ಚೆನ್ನಾಗಿರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈತನೇ ಓಕೆನಾ ಅದಕ್ಕೋಸ್ಕರ ನಿಮಗೆ ಅಚಾನಕಾಗಿ ಪ್ರಾಬ್ಲಮ್ ಈಗ ಮದುವೆ ಆದವ್ರು ಇದ್ದಾರೆ ಅಂತ ಇಟ್ಕೊಳ್ಳೋಣ ವೃಷ್ಟಿಕ ರಾಶಿ ವೃಷ್ಟಿಗಲರು ಮದುವೆ ಆದವರಿದ್ದಾರೆ ಆಗಿ ನಿಮಗೆ ಏನಾಗುತ್ತೆ ನಿಮ್ಮ ಹೆಣ್ಣು ಮಕ್ಕಳದೇ ಗಂಡನ ಮನೆಯಿಂದ ಗಂಡು ಮಕ್ಕಳದರೆ ಹೆಣ್ಣಿನ ಮನೆಯಿಂದ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಪಾರ್ಟ್ನರ್ನ ಹಣಕಾಸು ವಿಶೇಷ ರೀತಿಯಲ್ಲಿ ನಿಮಗೆ ವಿಶೇಷ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆಗಳು ಆನಂತರ ನಿಮ್ಮ ಒಡಹುಟ್ಟಿದವರ ಜೊತೆಗೆ ಈ ಒಂದು ಭೂಮಿ ವಿಚಾರ ಮೊದಲೇ ಹೇಳಿದ್ದೇನೆ ಅಂತ ಸಮಸ್ಯೆಗಳು ಆಗಿ ಬಂದೇ ಬರ್ತದೆ ಬೇಕಾದರೆ ನೀವು ಬರೆದಿಟ್ಕೊಂಡು ಚೆಕ್ ಮಾಡಿ ಅಂತ ಹೇಳಿದೆ ನೋಡೋಣ ಅದು ಬರುತ್ತಾ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗಾದ್ರೆ ನೀವೇನು ಮಾಡಬೇಕು ಸೊ ಯಾವುದೇ ಒಂದು ಪುಸ್ತಕವನ್ನು ಅದರಲ್ಲೂ ಕೂಡ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆ ಅಥವಾ ಗುರು ಚರಿತ್ರೆ ದತ್ತಾತ್ರೇಯ ಚರಿತ್ರೆ ಸಾಯಿಬಾಬನ ಚರಿತ್ರೆ ರಾಘವೇಂದ್ರ ಸ್ವಾಮಿ ಚರಿತ್ರೆ ಇದು ಯಾವುದಾದಾನು ಒಂದು ಪುಸ್ತಕವನ್ನು ಇಟ್ಕೊಂಡು ಬೆಳಗಿನ ಹೊತ್ತು ಭಾಳ ಜೋರಾಗಿ ಪಠನೆ ಮಾಡಿ ಅಂತ ಹೇಳಿದೆ ಭಾಳ ಜೋರಾಗಿ ಅದನ್ನು ಓದಲಿಕ್ಕೆ ಪ್ರಯು ಮೂರರಿಂದ ನಾಲ್ಕು ಪೇಜ್ ಆದರೂ ಓದಿ ಪ್ರತಿದಿನ ಅಲ್ವಾ ಗಾಯತ್ರಿ ಮಂತ್ರ ಪಠನೆ ಅದರ ಜೊತೆಗೆ ಮಾಡಿದರೆ ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ನಿಮಗೆ ಪಡೀಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡಿದಾಗ ಡೆಫಿನೆಟಾಗಿ ನಿಮ್ಮ ಜಾತಕದಲ್ಲಿ ಅದು ಕೂಡ ವೃಶ್ಚಿಕ ರಾಶಿ ವೃಷ್ಟಿಕ ಜಾತಕದಲ್ಲಿ ಅದೇನು ಮೇಜರ್ ಈವೆಂಟ್ ಘಟಿಸಿ ಏನು ಘಟನೆ ಘಟಿಸಬೇಕು ಅದು ಘಟನೆ ನಿವಾರಣೆ ಆಗುತ್ತೆ ಅದರ ಜೊತೆಗೆ ನೋಡ್ಕೊಳ್ಳಿ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ನಿಮ್ಮ ಒಡ ಹುಟ್ಟಿದವರಿಗೆ ಆರೋಗ್ಯದಲ್ಲಿ ಮೇಜರಾಗಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಇಲಾಜ್ ಇರಲ್ಲ ಇಲಾಜ್ ಇರಲ್ಲ ಅಂದರೆ ಅದನ್ನು ಸರಿಪಡಿಸಲು ತುಂಬಾ ಕಷ್ಟ ಆಗ್ಬೋದು ಇದೊಂದು ವಿಚಾರ ಅದಕ್ಕೋಸ್ಕರ ಎಲ್ಲರ ಜೊತೆ ಕೂಡ ಸೌಹಾರ್ದಯುತವಾದ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ಅದಕ್ಕೋಸ್ಕರ ಎಲ್ಲರ ರಿಲೇಷನ್ಶಿಪ್ ಅನ್ನು ಎಲ್ಲರ ಜೊತೆಗೆ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಾನು ಹೇಳಿದಾಗೆ ಯಾವುದೇ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಅಂದರೆ ಧಾರ್ಮಿಕ ಗ್ರಂಥಗಳನ್ನು ಇಟ್ಟುಕೊಂಡು ಭಗವದ್ಗೀತೆ ಮಹಾಭಾರತ ರಾಮಾಯಣ ಭಾಗವತ ಅಥವಾ ಗುರುಚರಿತೆ ಯಾವುದು ಕೂಡ ಯಾವುದು ಕೂಡ ಆಗಬಹುದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಅದನ್ನು ಸರಿಯಾದ ರೀತಿಯಲ್ಲಿ ಓದಿ ಒಂಥರ ಅದನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಓದಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ನಾಲಿಗೆ ಬಹಳ ಸಿಸ್ಟಮೆಟಿಕ್ ಆಗಿ ಅಲ್ಲಿ ಹೊರಳಾಡ್ಬೇಕು ಹಳದ ಏನು ಮಾಡ್ಲಿಕ್ಕೆ ಆಗಲ್ಲ ರೈಟ್ ತಾನೇ ಜೋರು ಓದೋದು ನಾ ಒಂದೇ ವೇಲೆ ಅದನ್ನು ಓದಲಿಕ್ಕೆ ನೋಡಬೇಕು ನಿಮಗೆ ಮುಂದಿನ ಅಕ್ಷರ ಏನು ಮುಂದಿನ ಶಬ್ದ ಏನು ಅದು ಮೊದಲೇ ಗೊತ್ತಾಗಬೇಕು ಈ ಶಬ್ದನೇ ಉಂಟು ಅದರಲ್ಲಿ ಅಲ್ವಾ ಮೊದಲೇ ಗೊತ್ತಾಗಬೇಕು ನಿಮಗೆ ಈ ರೀತಿ ನೀವು ಓದಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮ ಮೆಂಟಲ್ ಪವರ್ ಏನು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ನಿಮಗೆ ಗೊತ್ತೇ ಇಲ್ಲದಂತೆ ಡೆವಲಪ್ ಆಗುತ್ತೆ ರೈಟ್ ತಾನೆ ಓಕೆನಾ ಸೊ ಇದೊಂದು ಎಕ್ಸಸೈಸ್ ಅಂತ ಹೇಳ್ತೇನೆ ಮೈಂಡ್ಗೆ ಹಾಗೆ ಹಾಗೇನಾಯಿತು ನಿಮ್ಮಲ್ಲಿ ಪೇಷನ್ಸ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಆ ಪೇಷನ್ಸ್ ಅನ್ನು ನೀವು ಇಟ್ಕೊಳ್ತೀರಾ ಲೈಫಲ್ಲಿ ಗೆದ್ದು ಬಿಡುತ್ತಾರೆ ಆಗ ನಿಮಗೆ ಎಂಟನೇ ಮನೆಯಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತೆ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು ಒಡ ಹುಟ್ಟಿದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ತಾಯಿಯ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ನಿಮ್ಮ ಮಕ್ಕಳು ಇರ್ತಾರಲ್ಲ ನಿಮ್ಮ ಮಕ್ಕಳು ವಿಶೇಷ ರೀತಿ ಅವರು ಅವರೇನಾದ್ರೂ ಪ್ರಾಪರ್ಟಿ ಖರೀದಿ ಮಾಡೋದಾದ್ರೆ ಆ ಪ್ರಾಪರ್ಟಿ ರಿಲೇಟೆಡ್ಗೆ ಪ್ರಾಬ್ಲಮ್ ಆಗುತ್ತೆ ಆನಂತರ ನಿಮ್ಮ ಮಕ್ಕಳಿಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ನಿಮ್ಮ ನಿಮ್ಮ ಮಗಳು ಇದ್ದಾಳೆ ಮಗಳಿಗೆ ಮದುವೆ ಮದುವೆ ಆದಾಗ ಅವರ ಪಾರ್ಟ್ನರ್ ಯಾರು ಇರ್ತಾರೆ ಅಂದ್ರೆ ಮಗಳ ಗಂಡ ಅವರಿಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಹಣಕಾಸನ್ನು ಕಲ್ಕೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಹಣಕಾಸನ್ನು ಯಾರಿಗೂ ಕೂಡ ಪೇಪರ್ ವರ್ಕ್ ಮಾಡದೆ ಹಣಕಾಸನ್ನು ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅದು ಇಷ್ಟು ಮಾಡಿದಾಗ ಪರವಾಗಿಲ್ಲ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇದೆಲ್ಲ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಸಂಬಂಧಪಟ್ಟಂತಹ ಒಂದು ವಿವರಣೆ ಅಂತ ಹೇಳ್ತಾರೆ ಭಾಳ ಚೆನ್ನಾಗಿರುತ್ತೆ ಸ್ವಲ್ಪ ಕಾಮನ್ ಸೆನ್ಸನ್ನು ಇಟ್ಕೊಳ್ಳಿಕ್ಕೆ ಹೋಗಿ ಬಹಳ ಪೇಷನ್ಸನ್ನು ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ವಾತಾವರಣನೇ ಆಗಿದೆ ವಾತಾವರಣ ಅಷ್ಟು ಸುಲಭ ಅಲ್ಲ ಎಲ್ಲೋ ಒಂದು ಕಡೆ ಏನೇನೋ ಕೇಳಲಿಕ್ಕೆ ಸಿಗುತ್ತೆ ಅಲ್ವಾ ಇವತ್ತಲ್ಲಿ ಭೂಕಂಪ ಆಯಿತು ಇವತ್ತಲ್ಲಿ ಅಗ್ನಿ ಆಯಿತು ಇವತ್ತು ಯಾರೋ ಒಂದು ಹೇಳಿಕೆ ಕೊಟ್ಟುಬಿಟ್ರು ಅದು ಹಿಂದೂಗೆ ಸಂಬಂಧ ಹೇಳಿಕೆ ಕೊಟ್ಟರು ಅದು ಕೊಟ್ಟರು ಇದು ಎಲ್ಲವೂ ಕೂಡ ಎಲ್ಲ ಕಡೆ ಕೂಡ ನೆಗೆಟಿವಿಟಿ ಅಲ್ವಾ ಒಂದಷ್ಟು ಕಡೆ ಕಾರ್ಖಾನೆ ನಡೀತಾ ಇರುತ್ತೆ ಅದರ ಶಬ್ದ ಅದರ ಶಬ್ದ ಮಾಲಿನ್ಯ ಎಲ್ಲ ರೀತಿಯಲ್ಲಿ ಕೂಡ ಬಲಿದೆ ಸ್ಟಾರ್ಟ್ ಹಾಗಾದರೆ ನಾವು ಎಷ್ಟೆಲ್ಲ ನಾವೇ ಎಷ್ಟೆಲ್ಲ ಪ್ರತಿದಿನ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾ ಇದ್ದೇವೆ ಸೊ ಅದರ ಜೊತೆಗೆ ನಾವು ಖುದ್ದಾಗಿ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಆ ಒಂದು ಸ್ಟೆಬಿಲಿಟಿಯನ್ನು ಬೆಳೆಸ್ಕೊಂಡಾಗ ಆ ಒಂದು ತಾಳ್ಮೆಯನ್ನು ಬೆಳೆಸ್ಕೊಂಡಾಗ ಡೆಫಿನೆಟಾಗಿ ಲೈಫಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ನಿಮ್ಮಿಂದ ಎಲ್ಲರತ್ನ ಕೂಡ ಸಾಧ್ಯತೆ ಉಂಟು ಆನಂತರ ಇದು ಇದೊಂದು ಈಗ ಒಂದು ಪಂಗಡ ಉಂಟು ಎಡಚಾರರಂತೆ ಬಲಚ ಎಂದರೆ ಎಡಪಂಥೀಯರಂತೆ ಬಲಪಂಥೀ ಇದೆಲ್ಲ ಉಂಟು ಈಗ ಓಕೆ ಸೊ ಅದರಲ್ಲೆಲ್ಲ ದಯವಿಟ್ಟು ಹೋಗಬೇಡ ಅಂತ ಹೇಳ್ತೇನೆ ಯಾರಿಗೆ ಏನು ಮಾಡ್ಲಿಕ್ಕೊಂಡು ಅವ್ರು ಮಾಡ್ತಾರೆ ನಮಗೆ ಅಂತೂ ಬೇಕಾಗಿಲ್ಲ ಅಂತ ಹೇಳ್ತೇನೆ ಅಲ್ವಾ ಕೆಲವರೆಲ್ಲ ಮೊನ್ನೆ ಚಂದ್ರಗ್ರಹಣ ಇತ್ತು ಚಂದ್ರಗ್ರಹಣದಲ್ಲಿ ಮೌಢ್ಯತೆ ಚಂದ್ರಗ್ರಹಣದಲ್ಲಿ ಊಟ ಮಾಡೋದಂತೆ ಓಕೆ ಮಾಡಿ ಯಾರು ಬೇಡ ಅಂತ ರೈತನೇ ಬಟ್ ಚಂದ್ರಗ್ರಹಣ ನಾವು ಮಾಡುದಾ ಹೋಗಿ ಅಲ್ಲ ತಾನೆ ಅದು ಚಂದ್ರಗ್ರಹಣ ಆಗುವಂಥದ್ದು ಆ ಮೂಮೆಂಟಲ್ಲಿ ಏನು ವಿಕಿರಣಗಳು ಬರ್ತವೆ ಅದರಿಂದ ಸಮಸ್ಯೆ ಕ್ರಿಯೇಟ್ ಆಗಿದೆ ವೈಜ್ಞಾನಿಕವಾಗಿ ಹೇಳಿದ್ದಾರೆ ಬಟ್ ನಿಮಗೆ ಕೇಳಲಿಕ್ಕೆ ಏನಿಲ್ಲ ಹೋಗಿ ತಿನ್ನಿ ಯಾರು ಬೇಡ ಅಂತ ರೈತನೇ ಒಬ್ಬರಂತೂ ಒಬ್ಬರಂತೂ ಅದನ್ನು ಮಾಡಿ ಮಾಡಿ ಜೈಲಲ್ಲಿ ಪಾಪ ಮುದ್ದೆ ಮುರಿತಾ ಇದ್ದಾರೆ ಪಾಪ ಏನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿ ಅಲ್ಲ ಒಂದು ಒಂದಿನ ಅಂಥ ಪರಿಸ್ಥಿತಿ ಕೂಡ ಎಲ್ಲರಿಗೂ ಬರ್ಬೋದು ಅಲ್ವಾ ಈ ಪರಿಸ್ಥಿತಿ ನೋಡ್ಕೊಳ್ಳಿ ಅದ ಅಲ್ಲವಾ ಅವರೇನು ಮೌಢ್ಯತೆ ಮೌಢ್ಯತೆ ಯಾವುದು ಮೌಢ್ಯತೆ ಅಲ್ಲ ನೀವು ಗ್ರಹಣ ಸಮಯದಲ್ಲಿ ಊಟ ಮಾಡೋದು ಮೌಢ್ಯತೆ ಅನ್ನೋದು ರೈತರು ತರ ಯಾಕೆ ಗ್ರಹಣ ಸಮಯದಲ್ಲಿ ಊಟ ಮಾಡಬೇಕು ಸ್ಮಶಾನದಲ್ಲಿ ಊಟ ಮಾಡೋದು ಗ್ರಹಣ ಸಮಯದಲ್ಲಿ ಊಟ ಮಾಡೋದು ಯೋ ದೇವ್ರೆ ಅದೇನು ಬುದ್ಧಿವಂತಪ್ಪ ಗೊತ್ತಾಗೋದಿಲ್ಲ ಎನಿವೆ ಇರಲಿ ಅದು ನಿಮಗೆ ಬಿಟ್ಟ ವಿಚಾರ ನಮಗಂತೂ ಬೇಕಾಗಿಲ್ಲ ಒಂದು ವಿಚಾರ ಹೇಳಿರುವಂಥ ಅಲ್ವಾ ಇನ್ನೊಬ್ಬ ಯಾರೋ ದೊಡ್ಡ ವ್ಯಕ್ತಿ ಏನು ಹಿಂದೂ ಅಂದರೆ ಅಸಹ್ಯ ಅಂತೆ ಅದೇನೋ ಬರ್ತದೆ ಅಂತೆ ಆ ರೀತಿಯಾಗಿ ಹೇಳಿದ್ದೇನೆ ಎಷ್ಟು ಸ್ಟಡಿ ಮಾಡಿದ್ದಾರೆ ಅವರೆಲ್ಲ ಗೊತ್ತಿಲ್ಲ ಅಂತ ಹೇಳ್ತೇನೆ ಇಷ್ಟೊಂದು ನೆನಪಿಟ್ಕೊಳ್ಬೇಕು ನಮ್ಮ ಹಿಂದೂ ಧರ್ಮ ಅಂತ ಅಂತೇನೋಡು ಸನಾತನ ಧರ್ಮ ಅಂತ ನೋಡು ಭಾರತ ದೇಶದಲ್ಲಿ ಹಿಂದೂಗಳನ್ನು ನೋಡಿದ್ರೇ ಗೊತ್ತಾಗಬೇಕು ಹಿಂದೂ ಎನ್ನುವ ಶಬ್ದದ ಅರ್ಥ ಏನು ಅಂತ ಅವರಿಗೆಷ್ಟು ತಾಳ್ಮೆ ಇದೆ ಅವರಿಗೆಷ್ಟು ಸಹನೆ ಇದೆ ಅವರೆಷ್ಟು ಆತಿಥ್ಯದಿಂದ ಇರ್ತಾರೆ ಎಷ್ಟು ಜನರನ್ನು ಸತ್ಕಾರ ಮಾಡ್ತಾರೆ ಎಷ್ಟು ದೇವರನ್ನು ಪೂಜೆ ಮಾಡ್ತಾರೆ ನಮ್ಮ ಭಾರತ ದೇಶ ಎಷ್ಟು ದೇವಾಲಯಗಳಿವೆ ಏನೆಲ್ಲ ದೈವಿ ದೈವಿ ಸಂಬಂಧಪಟ್ಟಂಥ ಕಾರ್ಯಗಳು ನಡೀತೇವೆ ಎಷ್ಟು ಗ್ರಂಥಗಳಿವೆ ನಮ್ಮಲ್ಲಿ ಯಾವುದೆಲ್ಲ ಗ್ರಂಥಗಳಿವೆ ಎಂತೆಂಥ ರಹಸ್ಯಗಳು ನಮ್ಮಲ್ಲಿ ಅಡಗಿವೆ ಎಂತೆಂಥ ಋಷಿಮೀಣುಗಳು ನಮ್ಮ ಭಾರತ ದೇಶದಲ್ಲಿ ಆಗಿ ಹೋಗಿದ್ದಾರೆ ಹಿಂದೂಯಿಸಮಿಂದ ಆಗಿ ಹೋಗಿದ್ದಾರೆ ಸೊ ಹಾಗಾದರೆ ಹಿಂದೂ ಎನ್ನುವ ಶಬ್ದಕ್ಕೆ ಅಷ್ಟು ಸಾಕುತಾನೆ ಅರ್ಥ ಬೇರೆ ಅರ್ಥ ಬೇಕಾಗಿಲ್ಲ ರೈಟಾ ನಿಮ್ಮ ಅರ್ಥ ನಮಗೆ ಬೇಕಾಗಿಲ್ಲ ನೀವು ಯಾರು ನಾವು ಯಾರು ಗೊತ್ತಿಲ್ಲ ಅಲ್ವಾ ನಿಮಗೆ ನಿಮ್ಮಿಂದ ಅರ್ಥ ಕೇಳಿಸ್ಕೊಳ್ಳುವಷ್ಟು ಮೂರ್ಖರಂತೂ ನಾವಂತೂ ಖಂಡಿತ ಅಲ್ಲ ಓಕೆನ ಅದಕ್ಕೋಸ್ಕರ ಅಂತ ಹೇಳಿ ಕೇಳಿ ಕೊಡುವಾಗ ನೂರು ಬಾರಿ ಯೋಚನೆ ಮಾಡಬೇಕಾಯ್ತು ಒಬ್ಬರ ಮನಸ್ಸನ್ನು ಘಾಸಿಗೊಳಿಸ್ತೀರಲ್ಲ ನೀವು ಒಬ್ಬರ ಮನಸ್ಸನ್ನು ನೋಯಿಸ್ತೀರಲ್ವ ನೀವು ನೀವು ಒಳ್ಳೆ ಮನುಷ್ಯರಲ್ಲ ಖಂಡಿತ ಯಾಕಂದರೆ ನಿಮಗೆ ರಾಕ್ಷಸ ತತ್ವವನ್ನು ನಿಮ್ಮಲ್ಲಿ ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಹುಟ್ಟಿನಿಂದಲೇ ಪ್ರಾಬ್ಲಮ್ ಇದೆ ನಿಮಗೆ ಅದಕ್ಕೋಸ್ಕರ ಆ ರೀತಿಯೆಲ್ಲ ನೀವು ಶಬ್ದಗಳನ್ನು ಯೂಸ್ ಮಾಡ್ತೀರಾ ಬೇರೆಯವರಿಗೆ ತೊಂದರೆಗೊಳ್ಳಿಕ್ಕೆ ಶುರು ಮಾಡ್ತೀರಾ ಅದಕ್ಕೋಸ್ಕರ ಹೇಳ್ತೀನಿ ಸೊ ನಮಗೆ ಇದೆಲ್ಲ ಕೇಳಿಸ್ಕೊಳ್ಬೇಕು ಅಂದಾಗ ಡೆಫಿನೆಟಾಗಿ ನಾವು ನಾವು ಅಷ್ಟು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಅಷ್ಟು ಗಟ್ಟಿತನ ಇರಬೇಕಾಗುತ್ತೆ ಆಗ ಎಲ್ಲ ರೀತಿಯಲ್ಲಿ ಓಕೆ ಅಂತ ಹೇಳಿದ್ರೆ ಪರವಾಗಿಲ್ಲ ರೈಟ್ ತಾನೇ ಓಕೆನಾ ಸೊ ಇಂದ ನೀಚರಲ್ಲಿ ಇದ್ದೇ ಇರ್ತಾರೆ ಕೆಲವು ಕಡೆ ಎಲ್ಲ ಏನೇನೋ ನೋಡಿ ಯಾರು ಯಾರದೇ ಧರ್ಮದಲ್ಲಿ ಯಾರದೇ ಧರ್ಮದ ವಿಚಾರದಲ್ಲಿ ಯಾರು ಕೂಡ ಮಾತಾಡಲಿಕ್ಕೆ ಹೋಗ್ಬಾರ್ದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಹಿಂದೂ ಇರ್ಬೋದು ಬುದ್ಧಿಸಮ್ ಇರ್ಬೋದು ಯಾರ್ದು ಕೂಡ ಅವ್ರವರ ಧರ್ಮ ಅವ್ರವ್ರಿಗೆ ಶ್ರೇಷ್ಠ ಅವ್ರವ್ರು ಏನು ಫಾಲೋ ಮಾಡ್ತಾರೆ ಅವ್ರು ಮಾಡ್ತಾರೆ ಅವ್ರು ಅದರಲ್ಲಿ ಖುಷಿಯಾಗಿರ್ತಾರೆ ನಮ್ಗೆ ಯಾಕೆ ಬೇಕಾದ್ರೂ ಉಸಾಬರಿ ನಾವು ಯಾಕೆ ಅದಕ್ಕೆ ಪಿನ್ ಹಾಕ್ಲಿಕ್ಕೆ ಹೋಗಬೇಕು ನಾವು ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ಈ ರೀತಿ ತೊಂದರೆ ಕೊಟ್ಟರೆ ಏನಾಗುತ್ತೆ ನಾಳಿನ ದಿನ ನಿಮ್ಮ ಜಾತಕದಲ್ಲಿ ನಾಲ್ಕನೇ ನೇ ಮನೆಯಲ್ಲಿ ನಾಳಿನ ದಿನ ಅಂದರೆ ಮುಂದಿನ ಜನ್ಮದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ರಾಹು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಆಗ ನೋಡಿ ಸುಖ ಸಿಗುತ್ತಾ ನಿಮಗೆ ಅನುಭವಿಸ್ಬೇಕು ಮತ್ತು ಪ್ರಾಬ್ಲಮ್ ಪಬ್ಲಿಕಿಗೆ ತೊಂದರೆ ಕೊಟ್ಟಿದ್ದೀರಾ ನಮ್ಮ ಮನಸ್ಸನ್ನು ಘಾಸಿಗೊಳಿಸಿದೀರ ಅದಕ್ಕೆ ಮಾನಸಿಕ ರೀತಿಯಲ್ಲಿ ಯಾವುದು ನೆಮ್ಮದಿ ಕೊಡಬೇಕು ನಾಲ್ಕನೇ ಮನೆ ಅಲ್ಲಿ ಶನಿ ರಾಹು ಎಲ್ಲ ಬಂದು ಸೇರ್ಕೊಂಡಿರ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಶನಿ ಮಹಾರಾಜನಿಂದ ಅದೇನು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ಫಾಲೋ ಮಾಡಿ ಅನಂತರ ಪರಿಹಾರ ಕೂಡ ಮಾಡಿಕೊಳ್ಳಿ ಪರವಾಗಿಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ರೈಟಾ ಓಕೆ ಈಗ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡೋಣ ಆನಂತರ ನಮ್ಮ ಧನುರ್ಲಗ್ನ ಲಗ್ನ ರಾಶಿ ರೈಟ್ ಅದರ ಬಗ್ಗೆ ಮಾತಾಡೋಣ ಓಕೆ ಈಗ ಹಣಕಾಸು ನಮ್ಮ ತುಂಬ ಜನಕ್ಕೆ ನಮಗೆಲ್ಲ ಆ್ಯಕ್ಚುಲಿ ಏನಾಗುತ್ತೆ ನಮಗೆಲ್ಲ ಪ್ರಾಬ್ಲಮ್ ಹಣಕಾಸಿನದು ಎಲ್ಲರಿಗೂ ಕೂಡ ಓಕೆನಾ ಎಲ್ಲ ಯಾರೇ ಇರಲಿ ಬೇಕಾದ್ರೆ ಅವ್ರಿಗೆ ಯಾಕಂದರೆ ಸಾವಿರ ಇದ್ದವನಿಗೆ ಮತ್ತಷ್ಟು ಸಾವಿರ ಬೇಕು ಲಕ್ಷ ಇದ್ದವನಿಗೆ ಲಕ್ಷ ಬೇಕು ಕೋಟಿ ಇದ್ದವನಿಗೆ ಕೋಟಿ ಕೂಡ ಬೇಕು ಮತ್ತೆ ಕೂಡ ಓಕೆ ಅದಕ್ಕೆ ಆ ವಿಚಾರದಲ್ಲಿ ಎಲ್ಲರೂ ಕೂಡ ಒಂಥರ ಸಮಾನಾಂತರ ರೀತಿಯಲ್ಲಿ ಏನಾಗುತ್ತೆ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ ಅಲ್ವಾ ಇನ್ನಷ್ಟು ಗಳಿಸಬೇಕು ಮತ್ತಷ್ಟು ಬೇಕು ಮಗದಷ್ಟು ಬೇಕು ಆಸೆ ಯಾವತ್ತೂ ನಿಲ್ಲೋದಿಲ್ಲ ನಮ್ಮ ಹತ್ರ ಹಾಗಾದರೆ ಜಾತಕದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಲ್ವಾ ಈಗ ನಿಮ್ಮ ಹತ್ರ ಹಣಕಾಸು ಇವತ್ತು ಬಂತು ಖರ್ಚಾಯಿತು ನಾಳೆಗೆ ದೇವರೇಗತಿ ನಾಳೆನೇ ಇಲ್ಲ ಅಲ್ವಾ ಇನ್ನೊಂದು ನಾಲ್ಕು ದಿವಸ ಬಂತು ಮತ್ತೆ ಇರೋದಿಲ್ಲ ಕೆಲವರಿಗೆಲ್ಲ ತಿಂಗಳಿಗೊಮ್ಮೆ ಬರುತ್ತೆ ಮತ್ತೆ ಇರೋದಿಲ್ಲ ರೈಟಾ ಅದರಲ್ಲೂ ಕೂಡ ಫ್ಲೋಯಿಂಗ್ ಏನುಂಟು ಅದು ಸರಿಯಾದ ವೇಯಲ್ಲಿ ಹೋಗ್ತಾನೆ ಇಲ್ಲ ಅಂದರೆ ಖರ್ಚು ಮಾಡಲಿಕ್ಕೆ ಹಣ ಬೇಕು ಕೈಯಲ್ಲಿರಲ್ಲ ಅಲ್ವಾ ಅದಕ್ಕೋಸ್ಕರ ಬಹಳ ವಿಶೇಷವಾಗಿ ಕೆಲಸ ಮಾಡುವಂಥ ಪ್ಲಾನೆಟ್ಸ್ ಬಂದು ಹಣಕಾಸಿಗೆ ಚಂದ್ರ ಶುಕ್ರ ಹಣಕಾಸು ಚಂದ್ರ ಫ್ಲೋ ಆಫ್ ಮನಿ ಫ್ಲೋ ಆಫ್ ಮನಿ ಅಂದರೆ ಹೇಗೆ ಖರ್ಚು ಮಾಡ್ತೀರಿ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು ಹೇಗೆ ನಿಮ್ಮಲ್ಲಿ ಹಣಕಾಸು ಫ್ಲೋ ಆಗ್ತಾ ಇರುತ್ತೆ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು ಶುಕ್ರ ಬರೇ ಹಣಕಾಸು ಕೊಡ್ತಾನೆ ಬಟ್ ಚಂದ್ರ ಖರ್ಚು ಮಾಡಿಸ್ತಾನೆ ಅಥವಾ ಖರ್ಚನ್ನು ಯಾವ ರೀತಿ ಮಾಡಿಸ್ಬೇಕೆಂದರೆ ಚಂದ್ರ ಅಂದರೆ ಫ್ಲೋ ಆಫ್ ಮನಿ ಏನುಂಟು ಅದು ಚಂದ್ರನಿಂದ ಬರುವಂಥದ್ದು ಸೊ ವಿಶೇಷ ರೀತಿಯಲ್ಲಿ ಇರ್ತದೆ ಯಾಕಂದರೆ ಯಾವಾಗ ನಿಮ್ಮಲ್ಲಿ ಈಗ ಖರ್ಚು ಮಾಡಲಿಕ್ಕೆ ಹಣನೇ ಇಲ್ಲ ಅಥವಾ ನಿಮ್ಮ ಚಂದ್ರ ಸರಿ ಇಲ್ಲ ಅಂತ ಚಂದ್ರ ಕೆಟ್ಟೋಗಿದ್ದಾನೆ ಚಂದ್ರನಿಗೆ ಪ್ರಾಬ್ಲಮ್ ಇದೆ ಅಂತ ಈಗ ಅಣಿಸ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಮೆಂಟಲ್ ಟೆನ್ಷನ್ ಅಲ್ವಾ ತಾಯಿಗೆ ಹುಷಾರಿರೋದಿಲ್ಲ ಮನೆಯಲ್ಲಿ ಸರಿಯಿಲ್ಲ ಭೂಮಿ ವಿಚಾರನ ಸಮಸ್ಯೆ ಇದೆ ಆನಂತರ ನೀವು ನಿಮ್ಮ ಮಾನಸಿಕ ರೀತಿಯಲ್ಲಿ ನೀವು ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದ್ದೀರಾ ತೊಂದರೆ ಅನುಭವಿಸ್ತಾರೆ ಸೊ ಇಂಥವರಿಗೆಲ್ಲ ಏನಾಗುತ್ತೆ ವಿಶೇಷವಾಗಿ ಹಣಕಾಸು ಫ್ಲೋ ಆಗಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹಣಕಾಸು ಫ್ಲೋ ಆಗಲ್ಲ ಯಾವಾಗ ಬೇಕೋ ಆವಾಗ ಹಣಕಾಸಂತೂ ಬರೋದಿಲ್ಲ ಹಾಗಾದರೆ ಹಣಕಾಸು ಅತಿ ಮುಖ್ಯವಾಗಿ ಫ್ಲೋ ಆಗಬೇಕು ಆನಂತರ ಆ ಹಣಕಾಸು ಖರ್ಚು ಮಾಡಲಿಕ್ಕೆ ಯಾವಾಗೆಲ್ಲ ಬೇಕು ಆವಾಗೆಲ್ಲ ನಿಮ್ಮ ಬಳಿ ಹಣ ಬರಬೇಕಂದಾಗ ಮೊತ್ತ ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು ಎಷ್ಟು ಮನಸ್ಸು ಶಾಂತ ಪ್ರಶಾಂತವಾಗಿರುತ್ತೆ ಆವಾಗ ಚಂದ್ರನ ಪರಿಸ್ಥಿತಿ ಏನುಂಟು ಪ್ರಶಾಂತ ಆಗುತ್ತೆ ಆವಾಗ ನಿಮಗೆ ಯಾವಾಗ ಹಣಕಾಸು ಬೇಕೋ ಖರ್ಚು ಮಾಡಲಿಕ್ಕೆ ಆ ಮೂಮೆಂಟಲ್ಲಿ ಎಲ್ಲಿಂದಾದರೂ ಹಣಕಾಸುಂದು ನಿಮ್ಮ ಕೈ ಸೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರೈಟಾ ಓಕೆ ಹಾಗಾದರೆ ನಾವೇನು ಮಾಡಬೇಕು ಮೆಡಿಟೇಷನ್ ಮಾಡಬೇಕು ರೈಟಾ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಯಾಕಂದರೆ ಯಾವಾಗ ನಿಮ್ಮ ಮನಸ್ಸು ಉತಲ್ ಪುತ್ತಲಾಗಿರ್ತದೆ ತುಂಬ ವೇರಿಯೇಷನ್ ವೇರಿಯೇಷನ್ ಸ್ಟೇಟಿಗೆ ಬಂದಿರ್ತದೆ ತುಂಬನೇ ವೇರಿಯೇಷನ್ ಆಗಿರ್ತದೆ ಅಲ್ವಾ ತುಂಬಾ ಇರಿಟೇಟ್ ಆಗಿದೆ ಆಗೇನಾಯಿತು ಹಣಕಾಸು ಫ್ಲೋ ಆಗುವ ವಿಚಾರಗಳು ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಯಾವುದು ಕೂಡ ಇರೋದಿಲ್ಲ ಪ್ರಾಬ್ಲಮ್ ಆಗ್ಬೋದು ಮನಸ್ಸು ಶಾಂತತೆಗೆ ಬಂದಾಗ ಚಂದ್ರ ಕೂಡ ಚೆನ್ನಾಗಿರ್ತಾನೆ ಹಣಕಾಸು ಕೂಡ ಫ್ಲೋ ಆಗುತ್ತೆ ಇದನ್ನು ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನು ಮಾಡಬೇಕು ಹಣಕಾಸಿಗೆ ಸಂಬಂಧಪಟ್ಟಂತೆ ಚಂದ್ರನನ್ನು ಇಟ್ಕೊಳ್ಬೇಕಾದ್ರೆ ಇನ್ನೊಂದು ಉಪಾಯ ಏನುಂಟು ಮನೆಯಲ್ಲಿ ಬೆಳ್ತಿಗೆ ಅಕ್ಕಿ ಬಿಳಿ ಅಕ್ಕಿಯನ್ನು ಒಂದು ಹತ್ತು ಕೆ ಜಿ ಆದರೂ ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಯಾವಾಗಲೂ ಕೂಡ ಒಂದು ಹತ್ತು ಕೆ ಜಿ ಅಕ್ಕಿ ಮನೆಯಲ್ಲಿ ಸ್ಟಾಕಲ್ಲಿ ಅದು ಬಿಳಿ ಅಕ್ಕಿ ಇರಬೇಕು ಬೆಳ್ತಿಗೆ ಅಕ್ಕಿ ಒಂದು ಹತ್ತು ಕೆ ಜಿ ಇರಬೇಕು ಅದನ್ನು ಯೂಸ್ ಮಾಡೋದು ಮತ್ತು ಹತ್ತು ಕೆ ಜಿ ತಂದಿಡೋದು ಅದನ್ನು ಯೂಸ್ ಮಾಡುತ್ತೆ ಹತ್ತು ಈ ರೀತಿಯಾಗಿ ನೀವು ಮಾಡಿದಾಗ ಕೂಡ ಚಂದ್ರನ ಪೊಸಿಷನ್ ಏನುಂಟು ಅದು ಒಳ್ಳೆಯ ಬಲವನ್ನು ಪಡ್ಕೊಳ್ಳುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ನಾರ್ತ್ ವೆಸ್ಟ್ ವಾಯುವ್ಯ ಭಾಗದಲ್ಲಿ ಜಾಗ ಇದೆ ನಿಮಗೆ ಅಲ್ವಾ ಅಕ್ಕಿಯನ್ನು ಇಡಲಿಕ್ಕೆ ಬೇಕಾಗಿ ಅಲ್ಲಿ ಹೋಗಿ ಹತ್ತು ಕಿಲೋ ಅಕ್ಕಿಯನ್ನು ಇಟ್ಟಾಗ ಕೂಡ ಚಂದ್ರನ ಪೊಸಿಷನ್ ಏನು ಅದು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಹೋಗಲಿಕ್ಕೆ ಕೂಡ ಒಂದು ಯೋಗ ಕ್ರಿಯೇಟ್ ಮಾಡ್ತಾನೆ ಚಂದ್ರಮ ಹಾಗಾದರೆ ಚಂದ್ರನ ಪೊಸಿಷನ್ ಈಗ ಸರಿ ಇದ್ದಾಗ ಹಣಕಾಸು ಫ್ಲೋ ಏನು ನೋಡೋದು ಅದು ಬರುತ್ತೆ ಖರ್ಚಿಗೆ ಯಾವಾಗೆಲ್ಲ ಹಣಕಾಸು ಬೇಕು ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಥವಾ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಓಕೆನಾ ಅದಕ್ಕೆ ನೋಡಿ ಏನಾಗುತ್ತೆ ನಾನು ಒಂಬತ್ತು ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಅಲ್ವಾ ಬೇರೆ ಬೇರೆ ರಿಸಲ್ಟ್ ಇರ್ತದೆ ಅದರಲ್ಲಿ ಒಂದೇ ರಿಸಲ್ಟ್ ಅಂತೂ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಲ್ವಾ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಪ್ಲಾನೆಟ್ಸ್ ಇರ್ತದೆ ಅಲ್ವಾ ಈಗ ಮದುವೆ ಆಗಲಿಕ್ಕೆ ಒಂದು ಪ್ಲಾನೆಟ್ಸ್ ಉಂಟು ಮನೆ ಕಟ್ಟೋದಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಭಾಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಮಕ್ಕಳ ವಿಚಾರಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಕಾರ್ಯಕ್ಷೇತ್ರಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಈ ರೀತಿಯಾಗಿ ಡಿಫರೆಂಟ್ ವೇಯಲ್ಲಿ ಪ್ಲಾನ ಪ್ಲಾನೆಟ್ಸ್ ಇದೆ ಮೋಕ್ಷ ತೋರಿಸಲಿಕ್ಕೆ ಒಂದು ಪ್ಲಾನೆಟ್ಸ್ ಇದೆ ವಿದೇಶಕ್ಕೆ ಹೋಗಲಿಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಅಲ್ವಾ ಎಲ್ಲವೂ ಕೂಡ ಡಿಫರೆಂಟ್ ವೇ ಅಲ್ಲಿ ಇರುವಂಥದ್ದು ಅಲ್ಲ ಎಲ್ಲ ಎಲ್ಲ ಒಂದು ಎಲ್ಲ ಪ್ಲಾನೆಟ್ಸ್ನ ಎನರ್ಜಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೆ ಯಾವ ಫ್ರೀಕ್ವೆನ್ಸಿಯನ್ನು ನೀವು ಫಾಲೋ ಮಾಡ್ತೀರಿ ಅದರ ಮುಖಾಂತರ ಕೆಲಸ ಅಂತೂ ಮಾಡಿಯೇ ಮಾಡ್ತೀವಿ ಬಟ್ ನಾನು ಹಣಕಾಸಿನ ವಿಚಾರ ಮಾತಾಡ್ತಿದ್ದೀನಿ ಅಂದಾಗ ನಿಮಗೆ ಚಂದ್ರನ ಫ್ರೀಕ್ವೆನ್ಸಿ ಬೇಕು ಚಂದ್ರನ ಎನರ್ಜಿ ಬೇಕು ಚಂದ್ರನ ಆ ಬಲ ಬೇಕು ಆ ಚಂದ್ರನ ಬಲ ಇದ್ದಾಗಲೇ ನಿಮ್ಮ ಹಣಕಾಸು ಏನಿದೆ ಯಾವಾಗ ಖರ್ಚಿಗೆ ಬೇಕು ಹಣ ಅವಾಗ ನಿಮ್ಮ ಕೈಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗಾದರೆ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳಿ ಆನಂತರ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ತಾಯಿಯ ಆಶೀರ್ವಾದನ ಪಡ್ತ ತಾಯಿ ಅಂದರೆ ಸಾಕ್ಷಾತ್ ಚಂದ್ರಮ ತಾಯಿನೇ ನಿಮ್ಮ ಮನೆಯಲ್ಲಿರುವಂಥದ್ದು ರೈಟ್ ಆ ಪ್ರಕೃತಿ ನಿಮ್ಮ ತಾಯಿನೇ ನಿಮ್ಮ ಪ್ರಕೃತಿ ತಾಯಿನೇ ನಿಮ್ಮ amount ಚಂದ್ರಮ ಹಾಗಾದರೆ ತಾಯಿಯನ್ನು ಚೆನ್ನಾಗಿಟ್ಕೊಂಡಾಗ ತಾಯಿಯನ್ನು ತಾಯಿಯಿಂದ ಆಶೀರ್ವಾದ ಪಡೆದಾಗ ತಾಯಿಯನ್ನು ಖುಷಿಯಾಗಿಟ್ಟಾಗ ಮೇ ಬಿ ಅಲ್ಲಿ ಕೂಡ ಏನಾಗುತ್ತೆ ಹಣಕಾಸು ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗ್ತವೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಯಾವ ರೀತಿಯಾದ ಒಂದು ರಿಸಲ್ಟ್ ಬರುತ್ತೆ ಇನ್ನೇನಾಗುತ್ತೆ ಎಲ್ಲಾದರೂ ಮನೆಯಲ್ಲಿಗ ವಿಶೇಷವಾಗಿ ಹೇಳಬೇಕಾದ್ರೆ ಕೆಲವರೆಲ್ಲ ಸಪ್ ಇರ್ತಾರೆ ಕೆಲವರು ತೋರ ಇರ್ತಾರೆ ರೈಟ್ ತಾನೆ ಸೊ ಯಾರು ಮನೆಯಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ತೋರ ಅವರ ಅವರ ಹೆಸರಿನಲ್ಲೊಂದು ಅಕೌಂಟನ್ನು ಮಾಡಿ ಹಣವನ್ನು ನೀವು ಅಲ್ಲಿ ಇಟ್ಟಾಗ ಕೂಡ ಅದು ಹಣ ೆ ಡೆ ಡೆಫಿನೆಟ್ ಆಗಿ ಅಥವಾ ಅವ್ರ ಜೊತೆ ಕೊಟ್ಟಾಗ ಕೂಡ ಅವ್ರ ಹಣ ಅಂತೂ ಉಳಿಸ್ಕೊಳ್ತಾರೆ ಯಾವುದೇ ಸಮಸ್ಯೆ ಇಲ್ಲದೆ ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮ್ಮ ಪತ್ನೀಗ ತೋರಾದ್ಬಿಟ್ರಂದರೆ ಈಗ ನೀವು ಗಂಡಸು ಕೆಲಸ ಮಾಡ್ತೇವೆ ಹೊರಗಡೆ ನಿಮ್ಮ ಪತ್ನಿಗೆ ತೋರಾಗಿಬಿಟ್ರು ಅಂದರೆ ದೇವ್ರ ಹಣಗೆ ಹೇಳ್ತೇನೆ ನಿಮ್ಮಲ್ಲಿ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೀವು ಏನು ಬೇಕಾದ್ರೂ ನೋಡಿ ಬಲೆ ಅವರ ಶೇಪಲ್ಲಿ ಸ್ವಲ್ಪ ತೋರಾಗಿದ್ದಾರೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಬಟ್ ನಿಮಗೆ ಅದರಿಂದ ಏನಾಗುತ್ತೆ ನಿಮಗೆ ದಾರಿ ಕಂಡು ಬರ್ತದೆ ಹಣಕಾಸು ಬರುತ್ತೆ ಯಾಕಂದರೆ ಅವರು ತಮ್ಮ ವೆಯ್ಟನ್ನು ಜಾಸ್ತಿ ಮಾಡ್ಕೊಂಡಾಗ ಗುರು ಕೆಲಸ ಮಾಡ್ತಾರೆ ರೈಟ್ ಅಂದರೆ ಗುರು ಮತ್ತು ಚಂದ್ರಮನಿಗೆ ಫ್ರೆಂಡ್ಲಿ ಅದು ಇಬ್ಬರು ಕೂಡ ಹಾಗೇನಾಗುತ್ತೆ ಚಂದ್ರ ಕಂಟ್ರೋಲ್ ಆಗ್ತಾರೆ ಚಂದ್ರ ಕಂಟ್ರೋಲ್ ಆದಾಗ ಏನಾಯಿತು ಒಂಥರ ಹಣ ಬರಲಿಕ್ಕೆ ಸ್ಟಾರ್ಟ್ ಆಯಿತಲ್ವ ಇವತ್ತು ಯಾವತ್ತಿದ್ರು ಕೂಡ ಅದನ್ನು ಹೇಳಬೇಡಿ ನಿಮ್ಮ ಪತ್ನಿ ತೋರ ಇದ್ದಾರೆ ಅವರು ಸಫರ್ ಆಗಲಿ ದಯವಿಟ್ಟು ಅದನ್ನು ಹೇಳಬೇಡಿ ಅಂತ ಹೇಳ್ತೇನೆ ಆಟೋಮೆಟಿಕ್ಲಿ ಸಫರ್ ಆಗ್ತಾರೆ ಆಗಲಿ ಪರವಾಗಿಲ್ಲ ಬಟ್ ಅವ್ರಿಗೆ ಡಯಟ್ ಮಾಡಿ ಅದು ಮಾಡಿ ಇದು ಮಾಡಿ ದಯವಿಟ್ಟು ಹೇಳಬೇಡಿ ಅಂತ ಹೇಳ್ತೇನೆ ಒಬ್ಬರು ಹಾಗೇನಿದ್ದಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರ ಪತ್ನಿ ಸ್ವಲ್ಪ ತೋರ ಆಗಿದ್ದಾರೆ ಇವರು ಪತ್ನಿ ಸಫರ್ ಆಗಬೇಕಂತ ಎಲ್ಲ ಡಯಟಿಂಗ್ ಮಾಡಿಸೋದು ಡಯಟಿಂಗ್ ಮಾಡಿಸಿ ಮಾಡಿಸಿ ಈಗ ಉಳಿದಿರೋದು ಒಂದೇ ಕಂಪನಿ ಮಾರಬೇಕಷ್ಟೇ ಬೇರೆ ಏನಿಲ್ಲ ಬೇರೆಲ್ಲ ಹೊರಟೋಗಿದೆ ಇದು ಪರಿಸ್ಥಿತಿ ರೈಟಾ ಇದು ಬೇಕಾ ಬೇಡ ತಾನೆ ಅವ್ರಿಗೆ ಹೇಳಿದ್ದೇನೆ ಕೂಡ ದಯವಿಟ್ಟು ಪತ್ನಿಗೆ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಹೇಳಬೇಡಿ ಅದು ತುಂಬ ಸುಲಭ ಅಲ್ಲ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಎಲ್ಲ ವೆಯ್ಟ್ ಲಾಸ್ ಆದರೆ ನೀವು ಲಾಸ್ ಆಗ್ತೀರಂತ ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ ಆಲ್ರೆಡಿ ಲಾಸ್ ಆಗಿದ್ದಾರೆ ಕಂಪನಿ ಮಾರೋದೊಂದು ಬಾಕಿ ಉಂಟು ಯಾವಾಗ ಮಾರ್ತಾರೋ ಗೊತ್ತಿಲ್ಲ ಇದು ಪರಿಸ್ಥಿತಿ ರೈಟಾ ಸೊ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ನಿಮ್ಮ ಪತ್ನಿ ಯಾವಾಗ ತೋರಾಗ್ತಿ ಶುರುವಾಗ್ತಾರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಫೈನಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಿಮ್ಮಲ್ಲಿ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಅದಲ್ವಾ ಅರ್ಥ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಬಹಳಷ್ಟು ಅರ್ಥ ಇದೆ ವಿಷಯ ಬೇರೆ ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ಯಾರಾದರೂ ಜಬರ್ದಸ್ತಿ ತೋರಾಗಲಿಕ್ಕೆ ಪ್ರಯತ್ನ ಮಾಡಬೇಡಿ ಅದೆಲ್ಲ ಬೇಕಾಗಿಲ್ಲ ರೈತನೇ ಇನ್ನು ಮುಖದ ಲಕ್ಷಣ ಮುಖದ ಲಕ್ಷಣ ಕೂಡ ತುಂಬ ಚೆನ್ನಾಗಿದ್ದಾಗ ಮುಖದಲ್ಲಿ ಒಂದು ಕಳೆ ಬಂದಾಗ ಆಗ ಕೂಡ ಹಣಕಾಸು ನಿಮ್ಮ ಬಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಪತ್ನಿಯ ಮುಖ ಚೆನ್ನಾಗಿದೆ ಅವ್ರ ಲಕ್ಷಣವಾಗಿದೆ ಮುಖ ಅಂದಾಗ ಕೂಡ ಹಣಕಾಸು ಬರುತ್ತೆ ಮಕ್ಕಳ ಮುಖ ಚೆನ್ನಾಗಿದೆ ಮಕ್ಕಳ ಮುಖದಲ್ಲಿ ಕಳೆ ಇದೆ ತೇಜಸ್ ಇದೆ ಲಕ್ಷಣ ಇದೆ ಕೂಡ ಹಣಕಾಸು ಬರುತ್ತೆ ನಿಮಗೆ ಪರವಾಗಿಲ್ಲ ಅಥವಾ ಇದು ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕಲ್ವಾ ಅದಕ್ಕೆ ಈಗ ಈಗ ಮುಖದಲ್ಲಿ ತೇಜಸ್ಸಿ ಇಲ್ಲ ಸರ್ ಯಾಕೋ ನಮಗೆ ವಯಸ್ಸಾಗಿದೆ ಅಥವಾ ಯಾಕೋ ಗೊತ್ತಿಲ್ಲ ಈ ಸಣ್ಣದಿಂದಲೇ ನಾವು ಹಾಗೇನೆ ಸರ್ ತೇಜಸ್ಸೇ ಬರ್ತಾ ಇಲ್ಲ ಅಲ್ವಾ ಇದು ವಿಚಾರ ಹಾಗೇನು ಮಾಡಬೇಕು ಗಾಯತ್ರಿ ಮಂತ್ರದ ಪಠನೆ ಅಲ್ವಾ ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಗಾಯತ್ರಿ ಮಂತ್ರದ ಪಠನೆ ಅದು ಕೂಡ ಅದೇ ನಿಮ್ಮ ದೇವರ ಸ್ಟ್ಯಾಂಡ್ನ ದೇವರನ್ನ ಎಲ್ಲಿ ಇಟ್ಟಿದ್ರೆ ಅಲ್ಲಿ ಕೂತ್ಕೊಂಡು ಇದಕ್ಕೆ ಗಾಯತ್ರಿ ಜೋರಾಗಿ ಮಾಡಬೇಕು ಜೋರಾಗಿ ಪಠನೆ ಮಾಡಬೇಕು ಈ ರೀತಿಯಾದ ಜಪಮಾಲೆಯನ್ನು ಇಟ್ಕೊಂಡು ಮಾಡಿ ಅಂತ ಹೇಳಿ ಜಪಮಾಲೆ ಇಟ್ಕೊಂಡು ಪಠನೆ ಮಾಡಿದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆಗೇನಾಗಿದೆ ಮುಖದಲ್ಲಿ ಆಟೋಮೆಟಿಕ್ಲಿ ಕಳೆ ಕಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವೇನು ಬೇಕಾದ್ರೆ ಇಲ್ಲಿ ಕಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮುಖದಲ್ಲಿ ಗೊತ್ತಾಗುತ್ತೆ ತೇಜಸ್ ಬರಲಿಕ್ಕೆ ಸ್ಟಾರ್ಟ್ ಇದೇನೋ ಒಂದು ಪವರ್ ಇದೆ ಇವನಲ್ಲಿ ಏನೋ ಒಂದು ಉಂಟು ಆಗ ಹಣಕಾಸು ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಹೌದಾ ಅಲ್ವಾ ಅಂತ ರೈಟ್ ಆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಸ್ವಲ್ಪ ತೋರ ಎಲ್ಲ ಯಾರೆಲ್ಲ ಇರ್ತಾರೋ ಅವ್ರಿಗೆ ಸ್ವಲ್ಪ ಹಣಕಾಸು ಮಾಡಬೇಕನ್ನೋ ಸ್ವಲ್ಪ ತೀವ್ರ ಇಚ್ಛೆ ಇರ್ತದೆ ಈಗ ನಿಮ್ಮ ಮನೆಯಲ್ಲಿ ಈಗ ಗಂಡಸರು ತೋರಾದರೂ ಕೂಡ ಹಣಕಾಸು ಬರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಓಕೆನಾ ಅದೊಂದು ವಿಷಯ ಬೇರೆ ಬಟ್ ಸ್ತ್ರೀಯರು ಹಣಕಾಸು ವಿಚಾರಣೆ ಬೇರೆ ಆಗೇನಾಗುತ್ತೆ ಅದು ಹಣಕಾಸು ಜಮಾ ಆಗುತ್ತೆ ಹಣಕಾಸು ಒಟ್ಟಾಗುತ್ತೆ ಹಣಕಾಸನ್ನು ಒಂದು ಕಡೆ ನೀವು ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಅಭಿವೃದ್ಧಿ ಮಾಡ್ಬೋದು ಅದ್ರ ಮುಖಾಂತರ ರಹಸ್ಯ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಸರ್ ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ಸರ್ ಕೇಳಿಸ್ತಾ ಇಲ್ಲ ಸರಿ ಇಲ್ಲ ಸರ್ ಕರೆಕ್ಟ್ ಆಗಿದೆ ಸರ್ ನನಗೆ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ದು ರಾಜೂರ ಮಧ್ಯಾಹ್ನಕ್ಕೆ ಬಗ್ಗೆ ಇದೆಯಾ ಅಥವಾ ಯಾವ್ದು ಉದ್ಯೋಗ ಸಿಗುತ್ತೆ ಅಂತ ಏನ್ ಕಲ್ತಿದ್ರೆ ಅದನ್ನೇ ಮಾಡ್ಬೇಕು ತಾನೆ ನೀವು ಏನು ಉದ್ಯೋಗ ಸಿಗುತ್ತೆ ಸರ್ ಸೊ ಅದನ್ನೇ ಮಾಡ್ಬೇಕು ತಾನೆ ಎಲ್ಲ ಸರ್ಕಾರಿ ನೌಕರಿನೇ ಬೇಕಂದ್ರೆ ಹೇಗೆ ಸರ್ ರಾಹು ದೇಶ ಮೊದಲೇ ನಡೀತಾ ಉಂಟು ನಿಮಗೆ ರೈಟ್ ಜಾತಕ ಒಂದು ಉತ್ತರ ನಕ್ಷತ್ರ ಕನ್ಯಾರಾಶಿನ ಹೌದು ಇಲ್ಲೇನಾಗುತ್ತೆ ನೀವು ಸರ್ಕಾರಿ ಉದ್ಯೋಗ ಬೇಕು ಅಂತೀರಾ ಬಟ್ ಓಕೆ ಅದಕ್ಕೆ ಬೇಕಾದಂತ ಪ್ರೊಸೀಜರ್ ಏನು ಮಾಡ್ಕೊಂಡಿದ್ದಾರೆ ನೀವು ಮಾಡಿ ಕಂಟಿನ್ಯೂ ಏನು ನೀವು ಮಾತಾಡಿದ ಅರ್ಥ ಆಗ್ತಾ ಇಲ್ಲ ಸರ್ ಓಕೆ ನಾನು ಬರೇ ಹೇಳಿಕೊಡ್ತೀನಿ ಸರ್ ಬರೇ ಒಂದು ರಾಹುಗೆ ನೀವು ಪರಿಹಾರ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಏನೇನು ಮಾಡಬೇಕು ಮಾಡ್ಕೊಳ್ಳಿ ರಾಜುವರೆ ಪರವಾಗಿಲ್ಲ ಅಂತ ಹೇಳ್ತೇನೆ ನಿಮಗೆ ಯಾವ ರೀತಿ ಹೋಗಬೇಕು ಅದನ್ನು ಹೋಗಿ ಯಾಕಂದರೆ ನೀವು ಮಾತಾಡಿದ್ದು ಸರಿಯಾದ ವೇಯಲ್ಲಿ ನನಗಂತೂ ಕೇಳಿಸ್ತಾ ಇಲ್ಲ ಯಾಕಂದರೆ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಆ ವರ್ಡ್ಸ್ ಅರ್ಥ ಆಗ್ತಾ ಇಲ್ಲ ನೀವೇನು ಮಾತಾ ಅದಕ್ಕೇನೆ ಅದೇನಂದ್ರೆ ಯಾವ ಉದ್ಯೋಗ ಬೇಕು ಅಂತ ಹೋಗ್ತಾ ಇದ್ದರೆ ಅಲ್ಲೇನುಂಟು ಸರಿಯಾದ ವೇಯಲ್ಲಿ ಅದಕ್ಕೆ ಫೌಂಡೇಶನ್ ಸರಿ ಇಲ್ಲ ಅಂತ ಉಂಟು ಆ ಫೌಂಡೇಶನ್ ಸರಿ ಮಾಡ್ಕೊಳ್ಬೇಕು ನೀವು ಅಲ್ವಾ ಯಾವಾಗಲೂ ಮೆಂಟಲ್ ಟೆನ್ಷನ್ನಲ್ಲಿ ಇರುವುದಲ್ವ ಸರ್ ನೀವು ಯಾವಾಗಲೂ ಅಲ್ಲೂ ನೋಡಿ ಕರೆ ಕಟ್ಟಿದೆ ಯಾವಾಗಲೂ ಮೆಂಟಲ್ ಟೆನ್ಷನ್ನಲ್ಲಿ ಇರ್ತೀರ ಯಾವಾಗಲೂ ಯಾವಾಗಲೂ ನೋಡಿದ್ರು ಕೂಡ ಚಂಚಲತೆಯನ್ನು ಹೊಂದಿರ್ತಾರೆ ರೈಟಾ ಜಾತಕದಲ್ಲಿ ಹೇಳಲಿಕ್ಕೆ ಬಹಳಷ್ಟು ಕತೆ ಇದೆ ಅದು ಬೇಕಾಗಿಲ್ಲ ಈಗ ಬಟ್ ನೀವೇನು ಮಾಡಿ ರಾಜುವರೇ ಒಂದು ಸ್ವಲ್ಪ ಕಪ್ಪುದ್ದನ್ನು ಇಟ್ಕೊಂಡಲ್ಲ ಕಪ್ಪು ಇಟ್ಕೊಂಡು ಇಡೀ ದೇಹಕ್ಕೆ ನಿವಾಳಿಸ್ ತೆಗೆದು ಅದನ್ನು ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳೋದು ಮತ್ತು ಯಾವಾಗಲೂ ಕೂಡ ನೀವೇನು ಮಾಡಬೇಕು ದೇವಸ್ಥಾನಕ್ಕೆ ಓಕೆ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಆನಂತರ ಗುರುವಿನ ಸೇವೆ ಮಾಡಬೇಕು ಇದರ ಮುಖಾಂತರ ಕೂಡ ಸರ್ಕಾರಿ ನೌಕರಿ ಬೇಕಾದರೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ತಾನೆ ಓಕೆನಾ ಈಗ ನೋಡಿ ಈಗ ನಾನು ಹೇಳಿದೆ ಸರ್ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ವರ್ಡ್ಸ್ ಆರ್ತಾ ಇದೆ ನೋಡಿ ಕರೆ ಕಟ್ ಮಾಡಿಬಿಟ್ರು ಏನು ಪ್ಯಾನಿಕ್ ಆಗಿಬಿಟ್ರು ಅಂತ ಪ್ಯಾನಿಕ್ ಅಂದ್ರೆ ಅವ್ರಿಗೆ ಏನೋ ಕೇಳಲಿಕ್ಕೆ ಆಗ್ತಾ ಇಲ್ಲ ಇರಿಟೇಟ್ ಆಗ್ತಾ ಉಂಟು ಏನಾಯ್ತು ಈಗ ಅಥವಾ ಗುರು ಸರಿ ಇಲ್ಲ ಅಂತ ಆಯ್ತು ರೈಟ್ ಆ ಗುರು ಸರಿ ಇಲ್ಲ ಅದಕ್ಕೆ ಅದು ಅದಕ್ಕೆ ಹೇಳ್ದು ಫೌಂಡೇಶನ್ ಸರಿ ಇಲ್ಲ ಅಷ್ಟು ಪೇಷನ್ಸ್ ಇರಬೇಕು ನೋಡಿ ಯಾವತ್ತಿದ್ರೂ ಕೂಡ ಯಾವುದೇ ಒಂದು ಕೆಲಸ ಬೇಕಲ್ವಾ ಸರ್ಕಾರಿ ನೌಕರಿ ಬೇಕಾದ್ರೆ ಅಷ್ಟು ಪೇಷನ್ಸ್ ನಿಮ್ಮಲ್ಲಿರಬೇಕು ಸರ್ಕಾರಿ ನೌಕರಿ ಅಂದರೆ ಏನು ಗೊತ್ತಾ ನಿಮಗೆ ಅದು ಸೂರ್ಯನಿಗೆ ಸಂಬಂಧಪಟ್ಟದ್ದು ಸೂರ್ಯ ಮಾಡ್ತಾನೆ ತನ್ನನ್ನು ತಾನೇ ಸುಟ್ಟುಕೊಂಡು ಬೇರೆಯವ್ರಿಗೆ ಕೊಡ್ತಾನೆ ಇದು ಅರ್ಥ ಮಾಡ್ಕೊಳ್ಳುವ ವಿಚಾರ ತನ್ನನ್ನು ತಾನೇ ಸುಟ್ಕೊಳ್ತಾನೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾನೆ ಬೇರೆಯವರಿಗೆ ಬೆಳಕೊ ಹಾಗಾದ್ರೆ ನೀವೆಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕು ಹೇಳಿ ಸರ್ಕಾರಿ ನೌಕರಿ ಸಿಗ್ಬೇಕಾದ್ರೆ ಅಷ್ಟು ಓದ್ಬೇಕಾಗುತ್ತೆ ಕಲಿಬೇಕಾಗುತ್ತೆ ಅಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊ ಅಷ್ಟು ಕಷ್ಟಪಡ್ಬೇಕು ಆನಂತರ ಹೋಗಿ ಸರ್ಕಾರಿ ನೌಕರಿ ದೊರೆಯುತ್ತೆ ಅನ್ಯಥ ದೊರೆಯಲ್ಲ 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 ಸ್ವಾರ್ಥ ಪ್ರಯತ್ನ ಮಾಡಬೇಡಿ ಕೂತ್ಕೊಂಡಲ್ಲಿ ರೈಟ್ ಓಕೆನಾ ಅಥವಾ ಯಾವ್ದು ಕೆಲಸ ಸಿಕ್ಕಿತ್ತು ಅಲ್ಲಿ ತರ ಏನೂ ತೊಂದರೆ ಇಲ್ಲ ಏನೋ ಒಂದು ಆಗುತ್ತೆ ಅಲ್ವ ಅದಾದ್ರೂ ಇದು ಇದು ಅಥವಾ ಅದು ಏನಾದರೂ ಕೂಡ ಒಂದು ಆಗುತ್ತೆ ಅಲ್ವಾ ಪ್ಯಾನಿಕ್ ಆಗಬಾರ್ದು ಯಾರಾದರೂ ಹೇಳಿದಾಗ ತುಂಬಾ ತುಂಬಾ ಇರಿಟೇಟ್ ಆಗಬಾರ್ದು ಈಗ ಯಾರೋ ನಿಮ್ಮ ಬಗ್ಗೆ ಏನೋ ಹೇಳ್ತಾರೆ ಯಾರೋ ಏನೋ ತೊಂದರೆ ಕೊಡ್ತಾರೆ ದಯವಿಟ್ಟು ಪ್ಯಾನಿಕ್ ಆಗಲಿಕ್ಕೆ ಹೋಗಬೇಡಿ ಇರಿಟೇಟ್ ಆಗಬೇಡಿ ಅವರ ಹಿಂದೆ ಓಡಬೇಡಿ ಅವ್ರಿಗೇನು ಹೇಳಬೇಡಿ ಈಗೇನಾಗುತ್ತೆ ನೀವು ಒಂದು ವೇಳೆ ಅವರ ಹಿಂದೆ ಹೋಗ್ತೀರಿ ಅಂದಾಗ ಆಗೇನಾಯಿತು ನೀವು ಸರಿ ಇಲ್ಲ ಅಂತ ಇದ್ದು ನಿಮ್ಮ ಗುರು ಸರಿ ಇಲ್ಲ ಅಂತ ಇದೆ ಯಾಕಂದರೆ ನಿಮಗೆ ಅದನ್ನು ತಡ್ಕೊಳ್ಳಿಕ್ಕೆ ಇಲ್ಲ ಅಲ್ವಾ ನಿಮ್ಮಲ್ಲಿ ಈಗೋ ಉಂಟು ಈಗೋ ಹರ್ಟ್ ಆಯಿತು ನಿಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಯಾವಾಗ ಒಂದು ಆನೆ ಹೋಗ್ತಾ ಇರ್ತದಲ್ವ ನಾಯಿಗಳು ಬೊಗಳ್ತಾನೆ ಇರ್ತವೆ ನಾಯಿ ಆನೆ ಆನೆ ನಾಯಿಯ ಹಿಂದೆ ಅಂತೂ ಓಡೋದಿಲ್ಲ ಓಡೋದಿಲ್ಲ ತಾನೆ ಅದೇ ರೀತಿ ನಾವು ಕೂಡ ಇರಬೇಕಾಗುತ್ತೆ ಯಾರೋ ಮಾತಾಡ್ತಾರೆ ಯಾರೋ ಏನು ಹೇಳ್ತಾರೆ ಡೋಂಟ್ ಕೇರ್ ಮಾಡ್ಬೇಕು ಅದನ್ನು ಓಕೆ ಯಾಕಂದರೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ನಿಮ್ಮಲ್ಲಿ ಏನು ಸಮಸ್ಯೆ ಉಂಟು ಅವ್ರು ತಗೊಳ್ತಾರೆ ಏನು ಸಮಸ್ಯೆ ಇಲ್ಲ ಓಕೆನಾ ಇದು ವಿಚಾರ ರಾಜು ಅವರೇ ನಿಮ್ಮ ಹೆಸರಲ್ಲಿ ಬದಲಾವಣೆ ಬೇಕಾಗುತ್ತೆ ಆನಂತರ ಅದೇನು ಪ್ಯಾನಿಕ್ ಆಗಿಬಿಟ್ರೆ ಅದು ಅದೆಲ್ಲ ಆಗಬಾರ್ದು ಅಂತ ಹೇಳ್ತೇನೆ ನಿಮ್ಮಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಪೇಷನ್ಸ್ ಇರಬೇಕು ಆಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರ ನನಗೆ ಹೇಳಲಿಕ್ಕೆ ಅದರಲ್ಲಿ ಭಾಳಷ್ಟು ವಿಚಾರ ಇತ್ತು ಬಟ್ ನಾನು ಹೇಳೋಕ್ಕೆ ಹೋಗಲಿಲ್ಲ ಯಾವತ್ತಾದರೂ ಆಗಿ ಮೀಟ್ ಮಾಡಿ ಆಗ ಹೇಳ್ತೇನೆ ನಿಮಗೆ ಅಲ್ಲಿ ಏನುಂಟು ಜಾತಕದಲ್ಲಿ ಅಥವಾ ಏನಿಲ್ಲ ಅಥವಾ ಏನು ಮಾಡ್ಕೊಂಡಿದ್ದೀರಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಎಂತೆಂಥ ಕರೆಗಳು ಬರ್ತವೆ ಅಂದರೆ ಅರ್ಥವೇ ಆಗಲ್ಲ ರೈಟಾ ಇದು ಪರಿಸ್ಥಿತಿ ಓಕೆ ಸೊ ಹಣಕಾಸಿನ ವಿಚಾರದಲ್ಲಿ ಹೇಳಿದೆ ನಿಮಗೆ ಹಾಗಾದರೆ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಮನೆಯಲ್ಲಿ ತಂದು ಇಟ್ಕೊಳ್ಳೋದು ಒಂದೊಳ್ಳೆ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆನಂತರ ನಿಮ್ಮಲ್ಲಿ ಯಾರಾದರೂ ಸ್ವಲ್ಪ ತೋರಿದೆ ದಯವಿಟ್ಟು ಅವರನ್ನು ಅವರಿಗೆ ಆ ಒಂಥರ ವ್ಯಾಯಾಮ ಮಾಡಿಸಿ ಪರವಾಗಿಲ್ಲ ಬಟ್ ಸಪೂರ ಆಗಬೇಕಂತ ಡಯಟಿಂಗ್ ಮಾಡಿಸ್ಬೇಡಿ ಆಗ ಪ್ರಾಬ್ಲಮ್ ಆಗ್ಬೋದು ರೈಟಾ ಓಕೆ ಆಗ ಹಣಕಾಸು ನಿಮ್ಮಿಂದ ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಆನಂದರೆ ಯಾರಿಗೆಲ್ಲ ಹಣಕಾಸು ನಿಜವಾಗಿ ಬರ್ತಾನೆ ಇಲ್ಲ ಪ್ರಾಬ್ಲಮ್ ಇದೆ ಇದೆಯಲ್ಲೋ ನೀವು ಹೇಳಿದ್ರೆ ಮುಖದಲ್ಲಿ ಕಳೆಬೇಕಿಲ್ಲ ತೋ ಗಾಯತ್ರಿ ಮಂತ್ರದ ಪಠನೆ ಎಂಥ ಮುಖದಲ್ಲಿ ಕೂಡ ಕಳೆ ಬರಲಿಕ್ಕೆ ಶುರುವಾಗುತ್ತೆ ಅಷ್ಟು ಗಾಯತ್ರಿ ಮಂತ್ರದ ಪಠನೆ ನಿಮ್ಮಲ್ಲಿರಬೇಕು ಅಷ್ಟು ನೀವು ಸ್ಟೆಬಿಲಿಟಿಯನ್ನು ಇಟ್ಕೊಂಡು ಗಾಯತ್ರಿ ಮಂತ್ರನ ಜೋರಾಗಿ ಪಠನೆ ಮಾಡಬೇಕು ರೈಟ್ ತಾನೇ ಆ ಜೋರಾಗಿ ನೀವು ಯಾವಾಗೆಲ್ಲ ಪಠನೆ ಮಾಡ್ತೀರ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಹಣ ಹಣಕಾಸು ಆಗಿ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಏನುಂಟು ನಿವಾರಣೆ ಆಗಿ ಸ್ಟಾರ್ಟ್ ಆಗಿದೆ ಆ ಅನ್ನು ಇಟ್ಟುಕೊಂಡೇ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ನೀವೇನು ಮಾಡಬೇಕು ಜಪ ಮಾಡಬೇಕು ಓಕೆ ನನಗೆ ಹಣಕಾಸಿನ ಸಮಸ್ಯೆ ಇದೆ ನಿವಾರಣೆ ಆಗಬೇಕು ದಾರಿ ತೋರಿ ಬರಬೇಕಂತ ಆಗ ಸೂರ್ಯನಿಂದ ಬೆಳಕು ಬರುತ್ತೆ ನಿಮಗೆ ಸೂರ್ಯ ಬೆಳಕು ಅಲ್ವಾ ಸೂರ್ಯ ಮಹಾರಾಜ ಬೆಳಕು ತೋರಿಸ್ಕೊಡ್ತಾನೆ ಏನೂ ಸಮಸ್ಯೆ ಆಗೋಲ್ಲ ಇದು ಮಚ್ ಬೆಟ್ರ್ ಅಂತ ಹೇಳ್ತಾನೆ ಬಹಳ ಫೇವರಬಲ್ ಆಗಿರುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಟ್ಟೆ ಕೊಡ್ತೇವೆ ಓಕೆ ಆನಂತರ ಈ ಚಂದ್ರನನ್ನು ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅಲ್ವಾ ಆ್ಯಕ್ಚುಲಿ ಚಂದ್ರನ ಡಿಸ್ಟರ್ಬೆನ್ಸ್ ಚಂದ್ರನ ಡಿಸ್ಟರ್ಬೆನ್ಸ್ ಬುಧ ಮಾತ್ರ ಬೇರೆ ಬೇರೆ ಯಾರು ಕೂಡ ಡಿಸ್ಟರ್ಬೆನ್ಸ್ ಮಾಡಲ್ಲ ಚಂದ್ರನಿಗೆ ರಾಹು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಕೇತು ರಾಹು ಮತ್ತು ಕೇತು ಜೊತೆ ಎಲ್ಲ ಗ್ರಹಗಳು ಕೂಡ ಡಿಸ್ಟರ್ಬೆನ್ಸ್ ಇರ್ತವೆ ಆ ಕೇತು ಜೊತೆಗೆ ಚಂದ್ರ ಹೆಚ್ಚು ಡಿಸ್ಟರ್ಬೆನ್ಸ್ ಆಗ್ತಾನೆ ಆನಂತರ ಚಂದ್ರ ಯಾರಿಗೂ ಡಿಸ್ಟರ್ಬೆನ್ಸ್ ಅಲ್ಲ ಬಟ್ ಚಂದ್ರನಿಗೆ ಕೇತು ಸ್ವಲ್ಪ ಮಟ್ಟಿಗೆ ರಾಹು ಆನಂತರ ಬುಧ ವಿಶೇಷವಾಗಿ ಬುಧ ಬಹಳಷ್ಟು ಬುಧನ ವಿಚಾರಗಳು ಏನಿರ್ತದೆ ಹಾಗಾದ್ರೆ ಈ ಒಂದು ಚಂದ್ರನನ್ನ ಕಂಟ್ರೋಲ್ ಮಾಡ್ಕೊಳ್ಳಿದೆ ಹೇಗೆ ಖಂಡಿತ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ಈಗ ಹಲೋ ಓಕೆ ಕರೆಗಟ್ಟಾಗಿದೆ ಅವ್ರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲಪ್ಪ ಅವ್ರು ಎಲ್ಲಿಗೆ ಕರೆ ಮಾಡಿದಾರೋ ಅದು ಗೊತ್ತಿಲ್ಲ ಅವ್ರಿಗೆ ಓಕೆ ಎನಿವೆ ಕೆಲವರಿಗೆಲ್ಲ ಏನು ಗೊತ್ತಾ ಏನೋ ಒಂದು ಕರೆ ಮಾಡೋದು ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಎಲ್ಲಿಗೆ ಕರೆ ಮಾಡಿರ್ತಾರೆ ಅಂತ ಈ ಪರಿಸ್ಥಿತಿ ಅಲ್ವಾ ಓಕೆ ಓಕೆ ತೋ ಹಣಕಾಸಿನ ವಿಚಾರ ಗೊತ್ತಾಯ್ತು ನೋಡಿ ಇಲ್ಲೇನಾಗುತ್ತೆ ಯಾವಾಗ ಚಂದ್ರ ಇದೆ ಚಂದ್ರನನ್ನು ಡಿಸ್ಟರ್ಬೆನ್ಸ್ ಮಾಡುವ ಬುಧ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಚಂದ್ರನಿಗೆ ಓಕೆನಾ ಯಾಕಂದರೆ ಬುಧನಿಗೆ ಚಂದ್ರನನ್ನು ನೋಡಿದರೆ ಆಗುವುದಿಲ್ಲ ಅದಕ್ಕೇನೆ ಬುಧ ಮತ್ತೆ ಚಂದ್ರನ ಸಂಯೋಗ ಒಳ್ಳೆ ಲಕ್ಷಣ ಅಲ್ಲ ಮೆಂಟಲ್ ಡಿಸ್ಟರ್ಬೆನ್ಸ್ ವಿಪರೀತ ರೀತಿಯಲ್ಲಿ ಇರುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅಲ್ವ ಹಾಗಾದರೆ ಬುಧನನ್ನು ಸರಿ ಮಾಡಿಟ್ಕೊಂಡ್ರೆ ಚಂದ್ರ ಚೆನ್ನಾಗಿದೆ ಬುಧನನ್ನು ಸರಿ ಮಾಡಿಟ್ಕೊಳ್ಳಿ ಒಳ್ಳು ಬುಧನನ್ನು ಸರಿ ಮಾಡಿಟ್ಕೊಳ್ಳುವುದಂದರೆ ಅದರ ವಿಚಾರ ಏನಂದರೆ ನಿಮ್ಮ ಮಾತುಕತೆ ಚೆನ್ನಾಗಿರಬೇಕು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಚಿಕ್ಕ ಮಕ್ಕಳ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅವ್ರಿಗೆ ಚಾಕ್ಲೇಟ್ ಎಲ್ಲ ತಂದು ಕೊಡಬೇಕು ಆಗ ನಿಮ್ಮ ಬಿಸ್ನೆಸ್ ಕೂಡ ನಡೀತದೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಆಗ ಚಂದ್ರನಿಗೆ ಬಂದಂತಹ ಸಮಸ್ಯೆಗಳು ಕೂಡ ಅದರ ಮುಖಾಂತರ ನಿವಾರಣೆ ಆಗ್ತವೆ ಇನ್ನೂ ಯಾರು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಚಂದ್ರನಿಗೆ ವಿಶೇಷ ರಾಹು ಮತ್ತು ಕೇತು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಯಾವಾಗ ಕೇತು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಚಂದ್ರನಿಗೆ ಅಂದಾಗ ನೀವು ಕಪ್ಪು ನಾಯಿ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾಯಿ ಅಥವಾ ಕಲರ್ ನಾಯಿ ಯಾವುದಿದ್ದು ಅದಕ್ಕೆ ಬಿಸ್ಕೆಟನ್ನು ನೀವು ಹಾಕಿದಾಗ ಬಿಸ್ಕೆಟನ್ನು ನಿಮ್ಮ ಕೈಯಿಂದ ತಿನ್ನಿಸಿದಾಗ ಚಪಾತಿಗಳನ್ನು ತಿನ್ನಿಸಿದಾಗ ಅದಕ್ಕೆ ಒಳ್ಳೆ ಫುಡ್ಡನ್ನು ಕೊಟ್ಟಾಗ ನಾಯಿಗೆ ಒಳ್ಳೆ ಫುಡ್ಡನ್ನು ನೀವು ಕೊಟ್ಟಾಗ ಏನಾಗುತ್ತೆ ಕೇತು ಅಲ್ಲಿ ಟೋಟಲಿ ಏನು ಮಾಡ್ತಾನೆ ಕೇತು ತನ್ನ ಒಂದು ನೆಗೆಟಿವಿಟಿಯನ್ನು ಡ್ರಾಪ್ ಮಾಡ್ತಾನೆ ಚಂದ್ರನಿಗೆ ಬಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಏನಂದರೆ ಕೇತು ಕೂಡ ಡಿಸ್ಟರ್ಬೆನ್ಸ್ ಆದಾಗ ಚಂದ್ರನನ್ನು ಆಲ್ಮೋಸ್ಟ್ ಕೆಡಿಸಿ ಅಂತ ಚಂದ್ರನಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಇದು ವಿಚಾರ ಅಂತ ಹೇಳ್ತೇನೆ ರಾಹು ಜೊತೆ ಇರುವಾಗ ಚಂದ್ರ ತುಂಬ ಡಿಸ್ಟರ್ಬೆನ್ಸ್ ಆಗಲ್ಲ ಕೇತು ಜೊತೆ ಇರುವಾಗ ಮಾತ್ರ ವಿಪರೀತ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾನೆ ಕೇತುವಿಗೆ ಸಂಬಂಧಪಟ್ಟಂತೆ ನೀವು ಬ್ಲ್ಯಾಕ್ ಡಾಗ್ ಅಥವಾ ಮಲ್ಟಿ ಕಲರ್ ನಾಯಿ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಅವರಿಗೆ ಅದಕ್ಕೇನಾದ್ರು ಫೀಡ್ ಮಾಡಿದಾಗ ನಾಯಿಗೆ ಫೀಡ್ ಮಾಡಿದಾಗ ಕೇತುವಿನ ನೆಗೆಟಿವಿಟಿ ಕಂಟ್ರೋಲ್ ಆಗುತ್ತೆ ಚಂದ್ರ ಬಲ ಪಡ್ಕೊಂಡು ಬಿಡ್ತಾನೆ ಇದು ವಿಶೇಷವಾಗಿರುವಂಥದ್ದು ಓಕೆ ತೊ ಇದನ್ನು ಕೂಡ ನೀವು ಮಾಡಿ ನೋಡ್ಬೋದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇನ್ನು ಜಾತಕದಲ್ಲಿ ಏನಾಗುತ್ತೆ ಕೆಲವೊಂದು ಬಾರಿ ರಾಹು ಮಹಾರಾಜ ಎದ್ದು ಬಿಟ್ಟಿರ್ತಾನೆ ರಾಹು ಮಹಾರಾಜ ಎದ್ದಾಗ ಗುರು ಕೆಲಸ ಮಾಡಲ್ಲ ಅಲ್ವಾ ಆಗ ಗುರು ಎದ್ದು ಬಿಟ್ಟಾಗ ರಾಹು ಕೆಲಸ ಮಾಡಲ್ಲ ಇದು ಪರಿಸ್ಥಿತಿ ಇಬ್ಬರು ಕೂಡ ಒಟ್ಟಿಗೆ ಅಂತೂ ಇರುವುದಿಲ್ಲ ಒಂದು ಕಡೆ ರಾಹು ಒಂದು ಕಡೆ ಗುರು ಗುರುವಿನ ಬಲ ಜಾಸ್ತಿ ಆಯಿತು ರಾಹುವಿನ ಬಲ ಕಡಿಮೆ ಆಗಲಿಕ್ಕೆ ರಾಹುವಿನ ನೆಗೆಟಿವ್ ಕಡಿಮೆ ಆಗುತ್ತೆ ಅದೇ ರಾಹು ಎದ್ದು ಬಿಟ್ಟ ಅಥವಾ ಆತ ಕುಜನಿಗೆ ತೊಂದರೆ ಕೊಡ್ತಾನೆ ಗುರುವಿಗೆ ತೊಂದರೆ ಕೊಡ್ತಾನೆ ಇದ್ದ ಪ್ಲಾನೆಟ್ಸ್ಗೆಲ್ಲ ಪ್ರಾಬ್ಲಮ್ ಮಾಡ್ತಾನೆ ಬಟ್ ಕುಜನಿಗೆ ಮತ್ತೆ ಗುರುವಿಗೆ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ರಾಹು ಮಹಾರಾಜ ರಾಹುವನ್ನು ಡಿಸ್ಟರ್ಬೆನ್ಸ್ ಅದು ಸರಿಯಾಗಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮದುವೆ ಜೀವನದಲ್ಲಿ ಬಂದಂಥ ಸಮಸ್ಯೆಗಳು ಅಥವಾ ನಿಮಗೆ ಕೋರ್ಟ್ ಕಚೇರಿಯಲ್ಲಿ ಬಂದಂಥ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ನಿವಾರಣೆಯಲ್ಲಿ ಹೇಗೆ ಅದನ್ನು ಮಾಡಿಕೊಳ್ಬಹುದು ರಾಹುವನ್ನು ಕಂಟ್ರೋಲ್ ಮಾಡೋದು ಹೇಗೆ ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾದರ್ ಓಕೆ ಕರೆ ಕಟ್ಟಾಗಿದೆ ಈಗ ಓಕೆ ಸೊ ಇಲ್ಲಿ ಏನಾಗುತ್ತೆ ವಿಶೇಷವಾಗಿ ಈಗ ರಾಹುವನ್ನು ಕಂಟ್ರೋಲ್ ಮಾಡಬೇಕಲ್ವಾ ಈಗ ಲಾಲ್ಕಿತಾ ಬಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಈ ಆನೆ ಇದೆಲ್ಲೋ ಆನೆ ಅದನ್ನು ರಾಹುವಿಗೆ ರಿಲೇಟೆಡ್ ಹೇಳಿದ್ದಾರೆ ರಾಹು ರಿಲೇಟೆಡ್ ರೈಟ್ ಆನೆಗೆ ಸಂಬಂಧಪಟ್ಟಂತೆ ಅದನ್ನು ರಾಹು ರಿಲೇಟೆಡ್ ನೀವೇನು ಮಾಡಬೇಕು ಗೊತ್ತಾ ಒಂದು ಸಣ್ಣ ಬೆಳ್ಳಿ ಆನೆಯನ್ನು ಮಾಡಬೇಕು ಮಾಡಿಸ್ಬೇಕು ಸಣ್ಣ ಬೆಳ್ಳಿಯ ಆನೆ ಓಕೆ ಬೆಳ್ಳಿಯಿಂದ ಆನೆಯನ್ನು ಮಾಡಿಸ್ಬೇಕು ಸಣ್ಣ ಆನೆ ಬೆಳ್ಳಿಯಿಂದ ಓಕೆ ನಿಮಗೆ ಅನುಕೂಲ ಉಂಟು ದೊಡ್ಡದಾಗಿ ಮಾಡಿ ನಾನು ಬೇಡ ಅಂತ ಹೇಳೋಲ್ಲ ಓಕೆನಾ ದೊಡ್ಡದಾಗಿ ಸಾಧಾರಣ ಸಾಧಾರಣ ಒಳ್ಳೆ ಆನೆಯನ್ನು ಮಾಡಿ ಪರವಾಗಿಲ್ಲ ಅದು ಆನೆಯನ್ನು ಮಾಡಿ ಆನೆಯ ಸೊಂಡಿಲೇನಿದೆ ಅದು ಕೆಳಗಡೆ ಅಲ್ವಾ ಈ ರೀತಿಯಾಗಿರಬೇಕು ಹೀಗೆಲ್ಲ ಈ ಇರಬೇಕು ಸೊಂಡಿಲ್ ಕೆಳಗಡೆ ಇರಬೇಕು ಸೊಂಡ್ ಅಂತಹ ಒಂದು ಆನೆಯನ್ನು ಮಾಡಿಸಿ ಅದನ್ನು ಏನು ಮಾಡಿ ಮನೆಯಲ್ಲಿಟ್ಕೊಳ್ಳಿ ಮನೆಯಲ್ಲಿ ಇಟ್ಕೊಂಡು ಏನು ಮಾಡಬೇಕು ನೀವೊಂದು ಗಂಗಾಜಲ ಅಲ್ವಾ ಎಲ್ಲ ಒಂದು ತರಿಸ್ಕೊಳ್ಳಿ ಗಂಗಾಜಲ ಆ ಗಂಗಾ ಜಲವನ್ನು ಇಟ್ಟುಕೊಂಡು ಯಾವುದಾದ್ರು ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಜಲವನ್ನು ಹಾಕಿ ಪರವಾಗಿಲ್ಲ ಅಥವಾ ಅಲ್ಯೂಮಿನಿಯಂ ಕೂಡ ನಡೀತದೆ ಪರವಾಗಿಲ್ಲ ಬೆಳ್ಳಿ ಪಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಬೆಳ್ಳಿಯ ಪಾತ್ರದಲ್ಲಿ ಜಲವನ್ನು ಹಾಕಿ ಆನೆಯನ್ನು ಅದರಲ್ಲಿ ಮುಳುಗಿಸಿಡಿ ಓಕೆ ಇದರ ಮುಖಾಂತರ ಏನಾಯಿತು ರಾಹುವಿನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ನಿವಾರಣೆ ಆಗ್ತಾ ಯಾಕಂದರೆ ರಾಹುವನ್ನು ಕಂಟ್ರೋಲ್ ಮಾಡುವಂಥ ಪ್ಲಾನೆಟ್ಸ್ ಎರಡಿದೆ ಒಂದು ಬ ಚಂದ್ರ ಮತ್ತೊಂದು ಒಂದು ಕುಜ ಇದೆರಡು ಇವರ ಇಬ್ಬರು ಕೂಡ ಕಂಟ್ರೋಲ್ ಮಾಡ್ತಾರೆ ಅದಕ್ಕೇನು ಹೇಳುದು ಯಾವಾಗ ನಿಮಗೆ ನಾಗದೋಷ ಕಾಡುತ್ತೆ ರಾಹುವಿನ ದೋಷ ಕಾಡುತ್ತೆ ರಾಹು ದೇಶ ನಡೀತದೆ ರಾಹುವಿಗೆ ಸಂಬಂಧಪಟ್ಟದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆವಾಗ ಗಂಗಾ ಸ್ನಾನ ಮಾಡಿ ಅಂತ ಹೇಳ್ತಾರೆ ಗಂಗಾ ಸ್ನಾನ ಮಾಡಿ ಗಂಗೆಯಲ್ಲಿ ಡುಕಿ ಹಾಕಿ ಬನ್ನಿ ಅಂತ ಹೇಳ್ತಾರೆ ಗಂಗೆಯಲ್ಲಿ ಮುಳುಗಿ ಬನ್ನಿ ನಿಮ್ಮ ಪಾಪ ನಿವಾರಣೆ ಆಗುತ್ತೆ ಅಂದ್ರೆ ರಾಹುವಿನ ನೆಗೆಟಿವಿಟಿ ಏನುಂಟು ಅದರ ಮುಖಾಂತರ ನಿವಾರಣೆ ಆಗುತ್ತೆ ಬಟ್ ನೀವು ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡಾಗ ಅಲ್ವಾ ಬೆಳ್ಳಿ ಆನೆ ತಂದು ಅದನ್ನು ಗಂಗಾ ಜಲದಲ್ಲಿ ಮುಳುಗಿಸಿಟ್ಟಾಗ ಡೆಫಿನೆಟ್ ಆಗಿ ರಾಹುನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಸ ಯಾವಾಗ ರಾಹು ಕಂಟ್ರೋಲ್ ಆಗಿಬಿಡ್ತಾನೆ ಆಗ ಕುಜ ಮತ್ತು ಗುರುವಿನಿಂದ ಅದೇನು ಪಾಸಿಟಿವ್ ರಿಸಲ್ಟ್ ಬರಬೇಕು ನಿಮಗೆ ಅದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಕೋರ್ಟ್ ಕಚೇರಿ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆ ಸಾಲ ಸೋಲ ಸಮಸ್ಯೆ ಇದೆ ಒಂದು ಸಮಸ್ಯೆ ಬಿಟ್ಟು ಮತ್ತೊಂದು ಸಮಸ್ಯೆ ಯಾವಾಗಲೂ ಸಿಕ್ಕಾಕೊಂಡು ಕೊಳ್ತಾ ಇರ್ತೇವೆ ಗೊತ್ತಿಲ್ಲ ಏನು ಮಾಡಬೇಕು ಇಂಥದ್ದೆಲ್ಲ ಪೊಸಿಷನ್ ಇರುವಾಗ ನೀವೇನು ಮಾಡಬೇಕಾದಿತ್ತು ನಾನು ಟೆಕ್ನಿಕ್ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದು ರಿಸಲ್ಟ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಆಗ ಗುರು ಎದ್ದು ಬಿಟ್ಟಾಗ ಏನಾಯಿತು ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಅಭಿವೃದ್ಧಿ ಬರ್ತದೆ ಪರವಾಗಿಲ್ಲ ಓಕೆನಾ ಆನಂದ ಕುಜ ಕುಜ ಕ್ಲಿಯರ್ ಆದಾಗ ಏನಾಯಿತು ನಿಮಗೆ ಕಾರ್ಯಕ್ಷೇತ್ರ ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮಾನಸಿಕ ರೀತಿಯಲ್ಲಿ ಟೋಟಲಿ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ರೀತಿಯಲ್ಲಿ ಕೂಡ ನೆಮ್ಮದಿ ಬರುತ್ತೆ ಪೇಷನ್ಸ್ ಅನ್ನು ಇಟ್ಕೊಳ್ತೀರ ಎಲ್ಲ ರೀತಿಯಲ್ಲಿ ಕೂಡ ನೀವು ಒಂದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಟ್ರೈ ಮಾಡಿ ನೋಡಿ ಆನಂತರ ಗುರು ಮಹಾರಾಜನನ್ನು ಕೂಡ ನೀವು ಕಂಟ್ರೋಲ್ ಮಾಡಬೇಕು ಈಗ ಗುರುವನ್ನು ಕೂಡ ಗುರುವನ್ನು ಕಂಟ್ರೋಲ್ ಮಾಡಿದ್ರೆ ಗುರುವಿನ ಬಲವನ್ನು ಹೆಚ್ಚು ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ನಿಮ್ಮ ಮನೆಯ ಈಶಾನ್ಯದ ಭಾಗ ಅದು ಗುರುವಿಗೆ ಸಂಬಂಧಪಟ್ಟಂಥ ಜಾಗ ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಆ ಈಶಾನ್ಯದ ಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾಧ್ಯ ಒಂದು ಬೆಳ್ಳಿಯ ಪಾತ್ರೆಯಲ್ಲಿ ಬೆಳ್ಳಿಯ ಪಾತ್ರೆಯಲ್ಲಿ ಸ್ವಲ್ಪ ನೀರು ಅದು ಕೂಡ ಪವಿತ್ರ ಜಲ ಪವಿತ್ರ ಜಲ ಎಲ್ಲಿದ್ದು ಯಾವುದೋ ಒಂದು ದೇವಸ್ಥಾನದಿಂದ ತಂದಂಥ ತೀರ್ಥ ಇರ್ಬೋದು ಗಂಗಾ ಜಲ ಇರ್ಬೋದು ಯಾವುದೇ ದೇವಸ್ಥಾನದಿಂದ ತಂದ ತೀರ್ಥ ಇರ್ಬೋದು ಆ ಪವಿತ್ರ ತೀರ್ಥವನ್ನು ಅದರಲ್ಲಿ ನೀವೇನು ಮಾಡಿ ಅದರಲ್ಲಿ ನೀವು ತುಂಬಿಸಿ ಅದನ್ನು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಇಡಿ ನಿಮ್ಮ ಈಶಾನ್ಯ ಮೂಲೆ ಇಡಿ ಆಗ ನೋಡಿ ನಿಮ್ಮ ಗುರು ವಿಶೇಷವಾಗಿ ಬಲ ಪಡ್ಕೊಂಡು ಬಿಡ್ತಾನೆ ಗುರು ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಗುರು ಸ್ಟ್ರಾಂಗ್ ಆದಾಗ ಕೂಡ ಏನಾಗುತ್ತೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅದರ ಮುಖಾಂತರ ಕೂಡ ನಿವಾರಣೆ ಸ್ಟಾರ್ಟ್ ಆಗ್ತವೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಅಲ್ವಾ ಮನೆಯಾರೋ ಹೇಳಿಕೆ ಹೊಟ್ಟಿದಾರಲ್ಲ ತೀರ್ಥ ತಗೊಳ್ಬಾರ್ದು ಅದೇನಂತೆ ತೀರ್ಥ ಆಗಿರ್ತದೆ ಈ ರೀತಿಯಲ್ಲ ಅದೇನು ಮೆಂಟಾಲಿಟಿನೋ ಅದೇನು ವ್ಯವಸ್ಥೆನೋ ಅದು ಅರ್ಥನೇ ಆಗಲ್ಲಪ್ಪ ಇವರೆಲ್ಲ ಏನು ಮಾಡ್ತಾರೆ ಯಾಕಂದರೆ ಆ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಮಗನ ಸ್ಟೋರಿ ಎಂದು ನಿಮ್ಗೆ ಗೊತ್ತಿರಬೇಕಲ್ವಾ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರು ಅಂಬೇಡ್ಕರ್ನ ಮೂರ್ತಿಗೆಲ್ಲ ಅಪಮಾನ ಎಲ್ಲ ಮಾಡಿ ಇವರೆಲ್ಲ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದವರು ಅಲ್ವಾ ಮಗನಿಗೆ ಸಂಸ್ಕಾರ ಕೊಡಲಿಕ್ಕೆ ಆಗಿಲ್ಲ ಇನ್ನು ನಮಗೆ ಹೇಳಿಕೊಡ್ತಾರೆ ಇವರೆಲ್ಲ ರೈಟ್ ತಾನೇ ನಮ್ಮ ನಮ್ಮ ನ ನಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ ಯೋ ದೇವರೇ ನಿಮ್ಮ ಮೆಂಟಾಲಿಟಿನೋ ಅದು ಏನು ಮಾಡ್ತೀರಾ ನೀವು ಗೊತ್ತಾಗತ್ತ ದೇವಸ್ಥಾನದ ತೀರ್ಥಕ್ಕೇ ನೀವು ಅದನ್ನು ಗಲೀಜು ಹೊಂದಿರಾ ಇನ್ನು ನಿಮಗೆ ನೀವು ಎಷ್ಟು ಗಲೀಜು ಇರ್ಬೋದು ರೈಟಾ ನಿಮ್ಮ ಮನಸ್ಸು ಎಷ್ಟು ಗಲೀಜು ಇರ್ಬೋದು ಈ ಪರಿಸ್ಥಿತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ದೇವಸ್ಥಾನದ ಯಾವುದೇ ಪವಿತ್ರ ತೀರ್ಥವನ್ನು ತಂದು ಅದನ್ನು ಬೆಳ್ಳಿ ಪಾತ್ರೆಯಲ್ಲಿ ನೀವು ಹಾಕಿಬಿಟ್ಟು ಅದನ್ನು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಈಶಾನ್ಯ ಭಾಗದಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಗುರು ಮಹಾರಾಜ ಬಲ ಪಡ್ಕೊಳ್ತಾನೆ ಸೊ ಇದರ ಮುಖಾಂತರ ಚಂದ್ರನಿಂದ ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ರಾಹುಲಿಂದ ಬರ್ತಕ್ಕಂಥ ಸಮಸ್ಯೆಯನ್ನು ಆನೆಯನ್ನು ಇಟ್ಟು ನೀವು ಅದನ್ನು ನಿವಾರಣೆ ಮಾಡಿದ್ದೀರ ಆಲ್ರೆಡಿ ಈಗ ನಿಮಗೆ ಏನಾಗುತ್ತೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಒಂದಂತೂ ನೆನಪಿಟ್ಕೊಳ್ಳಿ ನಾನು ಹೇಳ್ತೀನಿ ನಿಮಗೆ ಬೆಳಿಗ್ಗೆ ಬೇಗ ಹೇಳಬೇಕಾಗುತ್ತೆ ನಾಲ್ಕೂವರೆ ಐದು ಗಂಟೆ ಒಳಗೆ ಹೇಳಬೇಕಾಗುತ್ತೆ ಸ್ವಲ್ಪ ವಾಕಿಂಗ್ ಮಾಡಿ ನೀವು ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ನೀವು ವ್ಯಾಯಾಮ ವ್ಯಾಯಾಮ ಮಾಡಿ ಬ್ರೀತಿಂಗ್ ಟೆಕ್ನಿಕ್ ಮಾಡಿ ಯಾವುದೇ ಒಂದು ಕಲ್ತಿದ್ದೀರ ಅಥವಾ ಮೆಡಿಟೇಷನ್ ಮಾಡಿ ರೇಖೆ ಕಲ್ತಿದ್ರೆ ರೇಖೆಯನ್ನು ಯೂಸ್ ಮಾಡಿ ಮೆಡಿಟೇಷನ್ ನೀವೆಲ್ಲ ಮಾಡಿ ಆನಂತರ ತಣ್ಣೀರ ಸ್ನಾನ ಮಾಡಿ ತಣ್ಣೀರನ್ನ ಸ್ನಾನ ಮಾಡಿ ಆನಂತರ ದೇವರ ಎದುರು ಕೂತ್ಕೊಂಡು ಗಾಯತ್ರಿ ಮಂತ್ರ ಜಪ ಹನುಮಾನ್ ಚಾಲೀಸ ಆನಂತರ ಗುರುಚರಿತ್ರೆ ಗುರು ಚರಿತ್ರೆ ಅಥವಾ ಯಾವುದೇ ಧಾರ್ಮಿಕ ಪುಸ್ತಕಗಳನ್ನು ಬಹಳ ಜೋರಾಗಿ ಹೇಳುದ್ರ ಮುಖಾಂತರ ಅಲ್ವಾ ಒಂದಷ್ಟು ಸಮಯ ಮಾತ್ರ ಹೆಚ್ಚು ಸಮಯ ಬೇಕಾಗಿಲ್ಲ ಒಂದಷ್ಟು ಸಮಯ ಜೋರಾಗಿ ಹೇಳಿ ಪರವಾಗಿಲ್ಲ ಒಂದು ಅರ್ಧ ಗಂಟೆ ಅಲ್ವಾ ಅರ್ಧ ಗಂಟೆಗಳ ಕಾಲ ತುಂಬ ಇಡೀ ದಿನ ಹೇಳ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಡೀ ದಿನ ಕೂಡ ಹೇಳಿಕೊಳ್ಳುವ ಹಾಗಿಲ್ಲ ತುಂಬಾ ಸಮಯ ಕೂಡ ಹೇಳಿಕೊಳ್ಳುವ ಹಾಗಿಲ್ಲ ಆನಂತರ ಎಷ್ಟು ಬೇಕು ಅಷ್ಟನ್ನೇ ನೀವು ಸಿಸ್ಟಮೆಟಿಕ್ ಆಗಿ ಬೆಳಿಗ್ಗೆ ಮತ್ತೆ ಸಂಜೆ ಫಾಲೋ ಮಾಡಿದಾಗ ನಿಮ್ಮಲ್ಲಿ ಪೇಷನ್ಸ್ ಕೂಡ ಬರುತ್ತೆ ಶನಿ ಮಹಾರಾಜನ ಪರಿಸ್ಥಿತಿ ಚೆನ್ನಾಗಿರ್ತದೆ ಓಕೆನಾ ಇದನ್ನು ಶನಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಇದನ್ನು ನೀವು ಮಾಡ್ಕೊಳ್ಬೇಕು ಅಲ್ವಾ ನೀವೆಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಅಂತ ತೊಂದರೆ ಅಂತ ಕ್ರಿಯೇಟ್ ಆಗಲ್ಲ ಅದಕ್ಕೆ ಶನಿ ಮಹಾರಾಜನಿಂದ ನಿಮಗೆ ಮುಕ್ತಿ ಬೇಕು ಶನಿ ಮಹಾರಾಜ ಕಷ್ಟದಿಂದ ಮುಕ್ತಿ ಬೇಕಂದ್ರೆ ಇದನ್ನು ಮೊದಲೇ ಫಾಲೋ ಮಾಡಿ ಮೊದಲೇ ಕಷ್ಟ ಪಡಲಿಕ್ಕೆ ಶುರು ಮಾಡಿ ಶನಿ ಮುಂದೆ ಏನು ಕಷ್ಟ ಬರಬೇಕು ಅದು ಆಗಲ್ಲ ನಿಮಗೆ ಮುಂದೆ ಅಂತೂ ಕಷ್ಟ ಅಂತ ಖಂಡಿತ ಬರುವುದಿಲ್ಲ ಅಂತ ಹೇಳ್ತೇನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಹಾಗಾದರೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳು ನೀವು ಹೇಗೆ ಪ್ರೊಸೀಡ್ ಆಗಬೇಕು ಅದು ಗೊತ್ತಾಯಿತು ಅಂತ ಇಟ್ಕೊಂಡು ಪ್ಪ ಬಹಳ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಅದು ಖಂಡಿತ ಕೊಟ್ಟೇ ಕೊಡ್ತೀವಿ ಓಕೆ ನಾವು ಈಗ ನೆಕ್ಸ್ಟ್ ಹೆಣ್ಣು ಮಕ್ಕಳು ಇರ್ತಾರೆ ಹೆಣ್ಣು ಮಕ್ಕಳು ಅಲ್ವಾ ಕೆಲವು ಗಂಡು ಮಕ್ಕಳು ಕೂಡ ಪರವಾಗಿಲ್ಲ ಹೆಣ್ಣು ಮಕ್ಕಳು ತುಂಬ ಹಠ ಮಾಡ್ತಾರೆ ಅದು ಇದು ಇದು ಅಂತೂ ಅವ್ರಿಗೆ ಕಿವಿ ಅಂತೂ ಚುಚ್ಚಿಯೇ ಇರ್ತೀರ ಬಟ್ ಅಲ್ಲಿ ರೋಲ್ಡ್ ಗೋಲ್ಡನ್ನು ಹಾಕಬೇಡಿ ಬಂಗಾರವನ್ನು ಹಾಕಿ ಹೆಣ್ಣು ಮಕ್ಕಳ ಕಿವಿಗೆ ಪ್ಯೂರ್ ಬಂಗಾರ ಓಕೆ ಆ ಬಂಗಾರವನ್ನು ಇಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಅದರ ಮುಖಾಂತರ ಪಡ್ಕೊಳ್ಬೋದು ಇನ್ನೂ ಬೇಕಾದರೆ ನಿಮಗೆ ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಮಕ್ಕಳಿಗೆ ತುಂಬ ಸಮಸ್ಯೆ ಉಂಟು ಅಲ್ಲೂ ತುಂಬ ಕಂಪ್ಲೇಂಟ್ಸ್ ಇರ್ತದೆ ಮಕ್ಕಳು ಕೇಳುವುದಿಲ್ಲ ಅವರು ಹಾಗೆ ಮಾಡ್ತಾರೆ ಹೀಗೆ ನೀವೇನು ಮಾಡಿ ಒಂದು ಬಂಗಾರದ ಬಂಗಾರದಿಂದ ಆಯತಾಕಾರವಾದ ಒಂದು ಆಕೃತಿಯನ್ನು ಮಾಡಿಸಿ ಆಯತಾಕಾರ ಟೋಟಲಿ ಆಯತಾಕಾರ ರೈಟ್ ತಾನೇ ಟೋಟಲಿ ಆಯತಾಕಾರದ ಯಾವುದ ಯಾವುದಾದ್ರೂ ಒಂದು ಆಕೃತಿಯನ್ನು ಮಾಡಿಸಿ ಟೋಟಲಿ ಆಯತಾಕಾರದಲ್ಲಿ ಮಾಡಿಸಿ ಅದರಲ್ಲಿ ಬೇಕಾದರೆ ಯಾವುದೇ ದೇವರ ಫೋಟೋ ಇದ್ದರೂ ಪರವಾಗಿಲ್ಲ ಗುರುವಿನ ಫೋಟೋ ಇದ್ದರೂ ಪರವಾಗಿಲ್ಲ ಗುರುವಿನ ಫೋಟೋ ಅದರೊಳಗೆ ಪ್ರಿಂಟ್ ಹಾಕಿಸಿದ್ರು ಪರವಾಗಿಲ್ಲ ಬಟ್ ಬಂಗಾರದ ತುಂಡು ಏನಿದೆ ಅದು ಆಯತಾಕಾರ ಟೋಟಲಿ ಆಯತಾಕಾರದಲ್ಲಿರಬೇಕು ಆಯತಾಕಾರದ ತುಂಡನ್ನು ನೀವು ಬಂಗಾರದಿಂದಲೇ ಇಲ್ಲಿಗೆ ಹಾಕ್ಕೊಳ್ಳಿ ಈ ಪಾಟಿಗೆ ಬರುವ ಹಾಗೆ ಎದೆಗೆ ಬರುವ ಹಾಗೆ ಇದನ್ನು ಹಾಕ್ಕೊಳ್ಳಿ ಅಥವಾ ಮಕ್ಕಳಿಗೆ ಹಾಕಿಬಿಡಿ ಅಂತ ಹೇಳ್ತೇನೆ ಈಗ ಗುರು ಸ್ಟ್ರಾಂಗ್ ಆಗಿಬಿಡ್ತಾನೆ ಅವರ ಜಾತಕದ ಗುರು ಸ್ಟ್ರಾಂಗ್ ಆಗಿ ಗುರು ಸ್ಟ್ರಾಂಗ್ ಆದಾಗ ಖಂಡಿತವರಿಗೆ ವಿದ್ಯೆಯಲ್ಲಿ ಏನು ಅದು ಪ್ರಗತಿ ಬರಬೇಕು ಅಥವಾ ಅವ್ರ ಮನೇಲಿ ಕೇಳ್ತಾನೆ ಇಲ್ಲ ಅವ್ರಿಗೆ ಪೇಷನ್ಸ್ ಇಲ್ಲ ಈ ರೀತಿಯಾಗೆಲ್ಲ ಕಂಪ್ಲೇಂಟ್ಸ್ ಇದ್ದಾಗ ಡೆಫಿನೆಟಾಗಿ ಆಗೋದು ನಿವಾರಣೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಯಾರೆಲ್ಲ ಯಾರೆಲ್ಲ ಮನೆಯಲ್ಲಿ ತುಂಬಾ ಮಕ್ಕಳು ಮೊಬೈಲ್ ನೋಡ್ತಾರೆ ಅದು ನೋಡ್ತಾರೆ ಸೊ ಆನೆಯ ರೆಮಿಡಿಯನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆದರೆ ಮಕ್ಕಳು ಹಠ ಮಾಡ್ತಾರೆ ಕೇಳುವುದೇ ಇಲ್ಲ ಅವರಿಗೆಲ್ಲ ಬಂಗಾರದ ಒಂದು ಪದಕ ಮಾಡಿಸೋದು ಅಲ್ವಾ ಅದು ಕೂಡ ಆಯತಾಕಾರದಲ್ಲಿ ಎಕ್ಸಾಕ್ಟ್ ಆಯತಾಕಾರ ಬರಬೇಕು ಅದರಲ್ಲಿ ಮಾಡಿಸೋದು ಅದರಲ್ಲಿ ಬೇಕಾದರೆ ಗುರುವಿನ ಫೋಟೋ ಅದು ಇದು ಯಾವುದು ಹಾಕ್ಕೊಳ್ಳಿ ಪರವಾಗಿಲ್ಲ ಅದನ್ನು ಗುರುವಾರ ದಿವಸ ಬೆಳಿಗ್ಗೆ ನೆಕ್ಕಿಗೆ ಹಾಕ್ಕೊಳ್ಬೇಕು ಬಂಗಾರದಿಂದ ಹಾಕ್ಕೊಳ್ಬೋದು ಬಂಗಾರದಿಂದ ಹಾಕ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲಪ್ಪ ಪೆಂಡ್ ಪೆಂಡೆಂಟ್ ಮಾಡಿದ್ದೇನೆ ಬಟ್ ಬಂಗಾರದಿಂದ ಅಥವಾ ನೀವು ಕೆ ಎಲ್ಲೋ ಕಲರ್ನ ಒಂದು ಹಗ್ಗದಿಂದ ಕೂಡ ಅದನ್ನು ಇಲ್ಲಿಗೆ ಹಾಕ್ಕೊ ದಾರದಿಂದ ಹಾಕ್ಕೊಳ್ಬೋದು ಅದು ಇಲ್ಲಿಗೆ ಬರಬೇಕು ಈ ಪಾಡಿ ಈ ಪಾಡಿಗೆ ಬಂದಾಗ ಗುರು ಎಕ್ಸಾಕ್ಟಾಗಿ ಬಲ ಪಡ್ಕೊಳ್ತಾನೆ ಆಗ ನೋಡಿ ಲೈಫಲ್ಲಿ ಚೇಂಜಸ್ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಮಕ್ಕಳು ಏನು ಆರ್ಗ್ಯೂ ಮಾಡ್ತಾ ಇರ್ತಾರೆ ಪ್ಯಾನಿಕ್ ಆಗ್ತಾರೆ ತುಂಬಾ ಇರಿಟೇಟ್ ಮಾಡ್ತಾರೆ ಅಂದಾಗ ಮೇ ಬಿ ಅದು ಸರಿಯಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ ರೈಟ್ ತಾನೇ ಹೋಗಿ ಗೊತ್ತಾಯಿತು ಬಹಳಷ್ಟು ರಹಸ್ಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿದ್ದೆ ಖಂಡಿತ ಹಂಚಿಕೊಳ್ತೇನೆ ಇನ್ನಷ್ಟು ಪರಿಹಾರ ನಿಮಗೆ ಹೇಳೋಕ್ಕೆ ಉತ್ಸುಕನಾಗಿದ್ದೇನೆ ನಾನು ಪರವಾಗಿಲ್ಲ ಆದರೆ ಸಮಯ ಮೀರ್ತವಣಿಗೆ ಏನು ಮಾಡೋಕ್ಕಾಗಲ್ಲ ಆರದ್ದೆ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ ಿನ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್